ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೀರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಚ್ಛ ಭಾರತ ಅಭಿಯಾನದ ಸಂಚಿಕೆಯಲ್ಲಿ ನಾವು ನೀರಿನ ಮಹತ್ವ, ಅಂತರ್ಜಲ ಮತ್ತು ನೀರಿನ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹೌದು, ಸ್ವಚ್ಛ ಭಾರತಕ್ಕೆ ನೀರು ಬಹಳ ಪೂರಕವಾದಂಥದ್ದು. ಮನುಷ್ಯ ಎಲ್ಲಾ ವಿಚಾರದಲ್ಲೂ ಸ್ವಾವಲಂಬಿ ಆಗಿದ್ದಾನೆ, ಆಗ್ತಾ ಇದ್ದಾನೆ. ಆದರೆ ನೀರಿನ ವಿಚಾರದಲ್ಲಿ ಮಾತ್ರ ಪರಾವಲಂಬಿ ಆಗಿಬಿಟ್ಟಿದ್ದಾನೆ. ಇನ್ನೊಬ್ಬರ ಮೇಲೆ, ಅಂದರೆ ಸರ್ಕಾರದ ಮೇಲೆ, ಬೇರೆಯವರ ಮೇಲೆ ಅವಲಂಬಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಗಳು ಕೂಡ ಸಾಕಷ್ಟು ಒಂದು ಕಾರ್ಯಕ್ರಮಗಳು, ಯೋಜನೆಗಳನ್ನು ರೂಪಿಸಿದೆ. ಮಳೆ ನೀರು ಸಂರಕ್ಷಣೆ ಮಾಡಿಕೊಳ್ಳಿ, ನೀರಿನ ವಿಚಾರದಲ್ಲಿ ಸ್ವಾವಲಂಬಿ ಆಗಿ ಅಂತ ಹೇಳ್ತಾನೆ ಬರ್ತಾ ಇದೆ. ನಿನ್ನೆ ಬೆಂಗಳೂರು ಜಲಮಂಡಳಿ ಕೂಡ ಒಂದು ಮಹತ್ವದ ಒಂದು ತೀರ್ಮಾನ ಕೈಗೊಂಡಿದೆ. ಅಂತರ್ಜಲ ಸಂರಕ್ಷಣೆ ಅಂದರೆ ಮನೆ ಮೇಲೆ ಬೀಳುವಂತ ನೀರನ್ನ ನೀವು ಸಂರಕ್ಷಣೆ ಮಾಡಿ ಅಂತರ್ಜಲವನ್ನು ಹೆಚ್ಚುವಂತ ಒಂದು ಪ್ರಕ್ರಿಯೆಯಲ್ಲಿ ನೀವು ತೊಡಗಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ದಂಡ ವಿಧಿಸಬೇಕಾಗತ್ತೆ ಅನ್ನುವಂತಹ ಒಂದು ಆದೇಶನೂ ಕೂಡ ನೀಡಿದೆ. ಇದು ಒಂದು ಬಹಳ ನಮ್ಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಒಂದು ಗಂಟೆ. ಸೊ ಇಂತಹ ಸಂದರ್ಭದಲ್ಲಿ ನೀರಿನ ಮಹತ್ವ ಮತ್ತೆ ಅಂತರ್ಜಲ ಹೆಚ್ಚುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬಹುದು, ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ ಅನ್ನೋ ವಿಚಾರದ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸಿಕೊಳ್ಳಿದ್ದಾರೆ. ಅಂತರ್ಜಲ ನಿರ್ವಹಣಾ ತಜ್ಞರಾದಂತಹ ಡಾಕ್ಟರ್ ವಿಘ್ನೇಶ್ ಆರ್ ಹೆಗಡೆಯವರು ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ, ಸ್ವಾಗತ. ಇದೇ ರೀತಿ ಜಲ ತಜ್ಞರು ಬಂದಿದ್ದಾರೆ, ಮಲ್ಲಿಕಾರ್ಜುನ ಹೊಸಪಾಳ್ಯ ಅವರು. ಸರ್, ನಿಮ್ಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಸರ್, ಈಗ ಒಂದು ನಾವು ಮಹತ್ವದ ಒಂದು ಕಾಲಘಟ್ಟದಲ್ಲಿದ್ದೇವೆ. ನೀರಿನ ಮಹತ್ವದ ಬಗ್ಗೆ ಸಾಕಷ್ಟು ಎಲ್ಲ ಕೇಳ್ತಾರೆ, ಸಾಕಷ್ಟು ಎಲ್ಲ ತಿಳ್ಕೊಳ್ತಾರೆ. ಆದ್ರೆ ಅವ್ರು ಏನಂತ ಅಂದ್ರೆ ಅದನ್ನ ಅನುಷ್ಠಾನಕ್ಕೆ ತರೋ ನಿಟ್ಟಿನಲ್ಲಿ ಕೂಡ ಅದು ಅಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ಅಷ್ಟು ಕೆಲಸ ಆಗ್ತಾ ಇಲ್ಲ. ಏನನ್ಸುತ್ತೆ ನಿಮ್ಗೆ ಅಂತರ್ಜಲದ ಮಹತ್ವ, ಈ ಒಂದು ಎಚ್ಚರಿಕೆಯ ಗಂಟೆ ಈಗ ಬರೆಸುವಂತ ಸನ್ನಿವೇಶ ಸೃಷ್ಟಿಯಾಗಿದೆ, ಏನ್ ಹೇಳ್ತೀರಿ ನೀವು ಅಂತ? ಸರ್, ಇಲ್ಲಿ ಎರಡು ಮುಖ್ಯವಾದ ವಿಚಾರನ ನಾವು ಜನಸಾಮಾನ್ಯರು ಬಂದಾಗ ನೋಡ್ಕೊಳ್ಬೇಕಾಗತ್ತೆ. ತುಂಬಾ ಜನ ನೀರ್ ಬಗ್ಗೆ, ಅಂತರ್ಜಲದ ಬಗ್ಗೆ ಮಾತಾಡ್ತಾರೆ, ಆದರೆ ಎಲ್ಲರಿಗೂ ಸ್ಪಷ್ಟವಾದ ಮಾಹಿತಿ, ಅದರಲ್ಲಿ ಒಂದು ವಿಶೇಷ ತಜ್ಞತೆ ಇದೆಯಾ ಇಲ್ಲ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಹಾಗಾಗಿ ಅಂತರ್ಜಲ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಅರಿತುಕೊಂಡು ಅದಕ್ಕೆ ಪೂರಕವಾದಂತಹ ಅಂಶ ಎಲ್ಲಿಂದ ಬರುತ್ತೆ, ನಾವು ಅದನ್ನು ಯಾವ ತರ ಬಳಸಬೇಕು, ಇದ್ರ ಬಗ್ಗೆ ಕಲ್ಪನೆ ಇಟ್ಕೊಂಡ್ರೆ ನಮಗೆ ಬೇಕಾದಂತಹ ನೀರು, ಅಂತರ್ಜಲವನ್ನು ಸರಿಯಾಗಿ ನಾವು ನಿರ್ವಹಿಸಿಕೊಂಡು ನಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಹೋಗುವಂತಹ ಒಂದು ಅವಕಾಶ ಇರುತ್ತೆ. ಸರಿ, ಈಗ ಮಲ್ಲಿಕಾರ್ಜುನ್ ಅವರೇ, ನಗರ ಪ್ರದೇಶಗಳಲ್ಲಿ ಒಂದು ರೀತಿ ಸಮಸ್ಯೆ ಆದರೆ ಗ್ರಾಮೀಣ ಭಾಗದಲ್ಲಿ ಮತ್ತೊಂದು ರೀತಿಯ ಸಮಸ್ಯೆಯನ್ನು ನಾವು ನೋಡ್ತೇವೆ. ಈ ನಗರ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹ ಹೇಗೆ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮುಂಚೆ ಗ್ರಾಮೀಣ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ ನೀವು? ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ನೀರಿನ ವಿಚಾರದಲ್ಲಿ ತುಂಬಾ ಸಮಸ್ಯೆನ ನಾವು ಕಾಣ್ತಾ ಇದ್ದೀವಿ. ಶುದ್ಧವಾದ ನೀರನ್ನೇ ಅವರಿಗೆ ಕುಡಿಲಿಕ್ಕೆ, ಬೇರೆ ಬೇರೆ ಉದ್ದೇಶಗಳಿಗೆ ಕುಡಿಲಿಕ್ಕಾದ್ರೂ ಶುದ್ಧವಾದ ನೀರನ್ನ ಅವರು ಪಡಿಲಿಕ್ಕೆ ಆಗದೇ ಇರೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಟ್ಯಾಂಕರ್ ಮೂಲಕ ನೀರನ್ನ ನಾವು ವಿತರಣೆ ಮಾಡ್ತಾ ಇದೀವಿ, ನೀವು ನೋಡ್ತಾ ಇರಬಹುದು. ಉದಾಹರಣೆಗೆ ಮಂಗಳೂರಲ್ಲಿ 2000 ಮಿಲಿಮೀಟರ್ ಮಳೆ ಬರ್ತದೆ, ಅಲ್ಲೂ ಕೂಡ ಟ್ಯಾಂಕರ್ ಅಲ್ಲೇ ನೀರನ್ನ ಒದಗಿಸ್ತಾ ಇದ್ದಾರೆ. ಹಾಗೆ ನೀವು ನಾವು ಗುಲ್ಬರ್ಗಕ್ಕೆ ಹೋದ್ರೆ ಅಲ್ಲಿ ಸುಮಾರು 400 ಮಿಲಿಮೀಟರ್ ಮಳೆ ಬೀಳುತ್ತೆ, ಅಲ್ಲೂ ಟ್ಯಾಂಕರ್ ಮೂಲಕನೇ ನೀರನ್ನ ಒದಗಿಸ್ತಾ ಇದೀವಿ. ಅಂದ್ರೆ ನೀರು ನಿರ್ವಹಣೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ದಿನಗಟ್ಟಲೆ ಮಕ್ಕಳು ಮತ್ತೆ ಬೇರೆ ಬೇರೆಯವರೆಲ್ಲ ನೀರನ್ನ ತರಲಿಕ್ಕೆನೆ ಅವರ ಸಮಯವನ್ನ ಕಳೀತಾ ಇದ್ದಾರೆ. ಶುದ್ಧವಾದ ನೀರು ಕುಡಿಲಿಕ್ಕೆ ಮತ್ತೆ ಕೃಷಿಗೆ ಸಿಗ್ತಾ ಇಲ್ಲ, ಹಾಗಾಗಿ ಬೆಳೆಗಳು ಹಾಳಾಗ್ತಿದೆ. ಸಕಾಲಕ್ಕೆ ಈಗ ತೆನೆ ಬರ ಸಮಯಕ್ಕೆ ನೀರು ಸಿಗೋದಿಲ್ಲ. ಅಂದ್ರೆ ಅವ್ರ ಇಡೀ ವರ್ಷ ಅಥವಾ ಆ ಒಂದು ಅವಧಿಯ ಬೆಳೆ ಹಾಳಾದಂಗೆ ಇದು ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ನಗರ ಪ್ರದೇಶಕ್ಕಿಂತಲೂ ಗ್ರಾಮೀಣ ಪ್ರದೇಶದಲ್ಲಿ ಇದರ ಒಂದು ಬಿಸಿ, ಇದರ ಒಂದು ಕೊರತೆ ಹೆಚ್ಚಿನ ನಾವು ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೆಗಡೆಯವರೇ, ನಾವು ನೋಡ್ತೇವೆ ಮೂಲಭೂತವಾಗಿ ಅತಿ ಹೆಚ್ಚು ಮಳೆ ಬೀಳುವಂತ ಚಿರಾಪುಂಜಿಯಲ್ಲೂ ಕೂಡ ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ನಾವು ಕೇಳ್ತೇವೆ. ಇದೊಂದು ರೀತಿ ಆಶ್ಚರ್ಯ ಆಗುತ್ತೆ. ಅದೇ ರೀತಿ ನಮ್ಮ ಆಗುಂಬೆ, ನಮ್ಮ ರಾಜ್ಯದಲ್ಲಿ ಆಗುಂಬೆ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಇಲ್ಲೂ ಕೂಡ ಸಾಕಷ್ಟು ಮಳೆ ಬೀಳುತ್ತೆ, ಇಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆನ ನಾವು ಕಾಣ್ತೇವೆ. ಆಮೇಲೆ ಈ ರಾಜಸ್ಥಾನದಂತಹ ಮರುಭೂಮಿಯಲ್ಲಿ ನೀರಿನ ವಿಚಾರದಲ್ಲಿ ಸ್ವಾವಲಂಬಿ ಆಗ್ತಾ ಇರುವಂತದ್ದು, ಅಲ್ಲಿ ಹನಿ ನೀರಾವರಿಯನ್ನು ಬಳಸಿಕೊಂಡಿರುವಂತಹದ್ದು, ಈ ರೀತಿಯ ನಾವು ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ, ಇವೆಲ್ಲ ಮಾದರಿ ಆಗಬೇಕು. ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಸ್ವಾವಲಂಬಿ ಆಗಲ್ಲ, ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಸ್ವಾವಲಂಬಿ ಆಗುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಅಂದ್ರೆ ಬೆಂಗಳೂರಂತ ಮಹಾನಗರಗಳಲ್ಲಿ ಚಾವಣಿ ನೀರನ್ನ ಹೇಗೆ ಸಂಗ್ರಹ ಮಾಡಬಹುದು, ಹೇಗೆ ನೀರಿದನ್ನ ವಿವರಿಸ್ತೀರಾ?
ಈಗ ಬೆಂಗಳೂರು ನಗರ ಅಂತ ಬಂದಾಗ ಸರ್ವಸಾಮಾನ್ಯವಾಗಿ ಎಲ್ಲಾ ನಗರ ಪ್ರದೇಶಗಳನ್ನು ತಗೊಂಡ್ರು ನಗರದಲ್ಲಿ ಹೈಡ್ರಾಲಜಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಮಳೆ ನೀರು ಪ್ರತಿಶಃ 90%-90%ವರೆಗೂ ಏನಾಗುತ್ತೆ, ರನ್ ಆಫ್ ಆಗಿ ಹೊರಟೋಗುತ್ತೆ. ನಾರ್ಮಲ್ ರೀಚಾರ್ಜ್ ಮರುಪೂರ್ಣ ಆಗಲ್ಲ ಇಲ್ಲಿ. ಬೇರೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ಕೇಪ್ನಲ್ಲಿ ಬಂದಾಗ ಕನಿಷ್ಠ ಒಂದು 10-15% ಅಂತರ್ಜಲಕ್ಕೆ ಮರುಪೂರ್ಣ ಆಗ್ತಾ ಇರುತ್ತೆ. ನಗರ ಪ್ರದೇಶದಲ್ಲಿ ಬಿದ್ದ ಮಳೆ ನೀರು ಸಾಧಾರಣವಾಗಿ ಆಲ್ಮೋಸ್ಟ್ 80% ಅದು ರನ್ ಆಫ್ ಆಗಿ ಹೊರಟೋಗ್ತಾ ಇರುತ್ತೆ. ಆದ್ರೆ ನಮ್ಮ ನಗರ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಓಪನ್ ಸ್ಪೇಸಸ್ ಲ್ಯಾಂಡ್ಸ್ಕೇಪ್ಸ್ ಖಾಲಿ ಇಲ್ಲ, ಎಲ್ಲ ನಾವು ಸಿಮೆಂಟ್ ಟಾರೋಡ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಂತರ್ಜಲ ಮರುಪೂರ್ಣ ಆಗುವಂತ ವ್ಯವಸ್ಥೆ ತುಂಬಾ ಕಡಿಮೆ. ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಇಲ್ಲಿಯ ನಾವೊಂದು ಸುತ್ತಮುತ್ತಲ ಪ್ರದೇಶ 1200 square kilometers ಅಂತ ಹೇಳಿದಾಗ ಆ ಪ್ರದೇಶದಲ್ಲಿ ಈಗಾಗಲೇ ಒಂದು 700 square kilometers ಕಂಪ್ಲೀಟ್ ಅಸ್ಫಾಲ್ಟೆಡ್ ಆಗಿ ಹೋಗಿದೆ. ಒಂದು ಕಾಲದಲ್ಲಿ ನಮ್ಮಲ್ಲಿ 290 ಕೆರೆಗಳು ಅಂತ ಹೇಳ್ತಿದ್ವಿ. ಈಗ ಅಲ್ಲಿ ನಮ್ಮ ಚಿತ್ರದಲ್ಲಿ ಕಾಣುವಾಗೇನೆ ತುಂಬಾ ಕೆರೆಗಳು ಮಧ್ಯಪ್ರದೇಶದಲ್ಲಿ ನೋಡಿ, ಈಗ ಅದು ಮಧ್ಯದಲ್ಲಿ ಕೆಲವು ಕೆಂಪು ಚಿತ್ರ ಕಾಣ್ತಾ ಇದೆ, ಅವು ಕೆರೆಗಳು ಇಲ್ಲದಂತ ಕೆರೆಗಳು. ನಾನು ಅದೊಂದು 50 ಹಿಂದಿನ ಸಿನಿಮಾ ಇದು ಚಿತ್ರ, ಅದು ನಂತರ ಬಂದಿರೋದು ಇತ್ತೀಚೆಗೆ ನಾವು ಒಂದು 8 ಇತ್ತೀಚೆಗಿನ ಚಿತ್ರ ಅದು. ಆ ತರ ಕೆರೆಗಳು ಹಾಳಾಗಿ ಹೋಗಿದಾವೆ. ಸೊ ಮೂಲಭೂತವಾಗಿ ಬೆಂಗಳೂರು ಸಮಸ್ಯೆ ನಾವು ಹೇಳಬೇಕು ಅಂತಂದ್ರೆ ಇಲ್ಲಿಯ ಮತ್ತೊಂದು ವಿಚಾರ, ಇಲ್ಲಿಯ ಇದು ಭೂಮಿಯ ಮಾರ್ಪಾಡು ಹೇಗಿದೆ ಅಂತದ್ದು. ನಾವು ಬೆಂಗಳೂರು ಮತ್ತು ಕರ್ನಾಟಕ ಮೂಲ ಪ್ರದೇಶಗಳನ್ನ ನೋಡ್ತಾ ಬಂದಾಗ ಇವು ಹಾರ್ಡ್ ರಾಕ್ಸ್ ಅಂತ ಹೇಳ್ಕೊಳ್ತವೆ. ಇಲ್ಲಿ ಅಂತರ್ಜಲದ ಪರಿಮಾಣ ಮತ್ತು ರೀಚಾರ್ಜ್ ನಾರ್ಮಲ್ ಆಗೋದು 1-9% ಅಂತ ಇಟ್ಟುಕೊಂಡ್ರೆ ಮಳೆ ಬಂದಿದ್ರಲ್ಲಿ, ಮಿಕ್ಕಿದ ಸ್ಟೋರೇಜ್ ಕೆಪಾಸಿಟಿ ಬಂದಾಗ ಅಲ್ಲಿ ವಾಲ್ಯೂಮ್, ಇಲ್ಲಿ ನಮಗೆ ಈ ಬೇರೆ ಬೇರೆ ಸೆಡಿಮೆಂಟ್ರಿ ಅಥವಾ ಅಲ್ಯೂಮ್ ಹೇಳ್ತೀವಲ್ಲ ಸ್ಯಾಂಡ್ ಸ್ಟೋನ್ ಇರುವಂತಲ್ಲ ಆ ತರ ನೀರು ಇರಲ್ಲ ಅಂತರ್ಜಲದಲ್ಲಿ. ಇಲ್ಲಿ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ, ಪಡಕಗಳಲ್ಲಿ ಮಾತ್ರ ನೀರು ಶೇಖರಣೆ ಹಾಕೊಂಡಿರುತ್ತೆ. ಆಮೇಲೆ ಭೂಮಿಯ ಮೇಲ್ಪದರಿಂದ ಒಂದು 30-40 ಕೆಲವು ಜಾಗದಲ್ಲಿ 100 ಅಂತರ್ಜಲ ಶೇಖರ ಹಾಕೊಂಡಿರುತ್ತೆ. ಇದನ್ನ ನಾವು ಪ್ರತಿ ವರ್ಷ ಅಂತ ತೆಗೆದು ಅದನ್ನ ಎತ್ತಿ ಬೇರೆ ಬಳಕೆಗೆ ಯೂಸ್ ಮಾಡ್ತಾ ಬಂದ ಹಾಗೇನೆ ಅಂತರ್ಜಲದ ಮಟ್ಟ ಕುಸಿತ ಹೋಗ್ತಾ ಇದೆ. ಹಾಗೆ ತರ ಮತ್ತೆ ರೀಚಾರ್ಜ್ ಮಾಡುವಂತ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲ. ಸರ್ಕಾರಗಳು ಅಥವಾ ವಾಟರ್ ಸಪ್ಲೈ ಬೋರ್ಡ್ ಅವರು ಕೆಲವು ಒಂದು ವರ್ಷಗಳ ಹಿಂದೆ ತುಂಬಾ ಒಂದು ಇನ್ನೋವೇಟಿವ್ ಅಂತ ಹೇಳ್ಬೋದು ನೂತನ ಮಾದರಿ ತಗೊಂಡ್ಬಂದ್ರು. ರಸ್ತೆ ಚರಂಡಿ ಪಕ್ಕದಲ್ಲಿ ಕೆಲವು ಶಾಫ್ಟ್ ಹಾಕೋದು, ಆಮೇಲೆ ಕೆಲವು ಒಂದಷ್ಟು ಶಾಫ್ಟ್ ಮಾತ್ರ ಸ್ಮಾಲ್ ಸ್ಮಾಲ್ ಲೇಕ್ಸ್ ಅನ್ನು ಮಾಡುವಂತದ್ದು. ಆದ್ರೆ ಆ ಶಾಫ್ಟ್ಗಳು ಇವತ್ತು ಕಸತೊಟ್ಟಿ ಆಗಿದೆ. ಆ ತರ ಸಮಸ್ಯೆ ಇರೋದ್ರಿಂದ ಅಂತರ್ಜಲ ಅಂದ್ರೆ ಮಳೆ ನೀರನ್ನ ಹಿಡ್ಕೊಂಡ್ರು ನಾವು ಮರುಪೂರ್ಣ ಮಾಡುವಂತ ವ್ಯವಸ್ಥೆನೆ ಇಲ್ಲ ಆಗಿದೆ. ಇನ್ನೊಂದು ವ್ಯವಸ್ಥೆ ಹೇಳ್ತೀನಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳ್ತಾ ಬಂದಾಗ, ಬೆಂಗಳೂರು ಸಂಬಂಧಪಟ್ಟಂತೆ ಬೆಂಗಳೂರಿಗೆ 1310 ml ಇದು ಆಸ್ ಪರ್ ದಿ ಆಫಿಷಿಯಲ್ ರೆಕಾರ್ಡ್ಸ್ ವಾಟರ್ ಕಾವೇರಿಯಿಂದ ಪಂಪ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ 131 crore liters ಒಂದು ದಿವಸಕ್ಕೆ. ಅದೇ ತರ ಅವ್ರ ಪ್ರಕಾರನೇ ಅಂದ್ರೆ ವಾಟರ್ ಸಪ್ಲೈ ಬೋರ್ಡ್ ಏನೋ ಅಂಕಿಅಂಶ ಕೊಡ್ತದಲ್ಲ 1400 ml ಸೀವೇಜ್ ಜನರೇಟ್ ಆಗ್ತಾ ಇದೆ. ಅಂದ್ರೆ ಸಹಜವಾಗಿ ಅರ್ಥಮೆಟಿಕಲ್ಲಿ ನೋಡ್ತಾ ಬಂದ್ರೆ ನಾವು ನಮಗೆ 90 ml ವೇಸ್ಟ್ ಆಗ್ತಾ ಇದ್ದ ಕಾಣ್ತಾ ಇದೆ. 90 ml ಎಕ್ಸ್ಟ್ರಾ ವೇಸ್ಟ್ ಆಯ್ತು ಅಂದ್ರೆ ಆ ಎಕ್ಸ್ಟ್ರಾ ವೇಸ್ಟ್ ಆಗೋದಕ್ಕೆ ಎಕ್ಸ್ಟ್ರಾ ನೀರು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬಂದಾಗ, ಅಂದ್ರೆ ಬೆಂಗಳೂರಿನಲ್ಲಿ 1/3 ಆಫ್ ದಿ ವಾಟರ್ ಸಪ್ಲೈ ಎಲ್ಲೋ ಒಂದ್ ಕಡೆ ಅಂತರ್ಜಲದಿಂದನೇ ಪೂರೈಕೆ ಆಗ್ತಾ ಇದೆ. ಈ ಅಂತರ್ಜಲವನ್ನು ನಾವು ಕನಿಷ್ಠ ಒಂದು ಸ್ವಲ್ಪ ಮರುಪೂರ್ಣ ವ್ಯವಸ್ಥೆ ಮಾಡ್ಕೋತಾ ಬಂದ್ರೆ ಅದನ್ನು ನಾವು ಜನಗಳಿಗೆ ಅಥವಾ ಎಲ್ಲರಿಗೂ ಅನುಕೂಲ ಆಗುವಂತೆ ಬಳಸ್ಕೋಬಹುದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಸೊಲ್ಲಾಪುರದಿಂದ ಒಂದು ಕರೆ ಇದೆ, ಕರೆ ಸ್ಪೀಕರ್ ಮಾಡೋಣ. ಹಲೋ, ನಮಸ್ತೆ, ಕೇಳಿ ಸರ್ ನಿಮ್ ಪ್ರಶ್ನೆ. ನಮಸ್ಕಾರ ಸರ್, ನಾನು ಸಾಯಪ್ಪಣ್ಣ ನಾಳೆ ಅಂತ ಸೊಲ್ಲಾಪುರ ಡಿಸ್ಟ್ರಿಕ್ಟ್ ಮಾತಾಡ್ತಾ ಇರೋದು. ಇವಾಗ ನೀರಿನ ಸಂರಕ್ಷಣೆ ಅಂದ್ರೆ ಇನ್ನು ಯಾವುದೇ ಒಂದು 3ನೇ ಯುದ್ಧ ಆದ್ರೆ ನೀರಿನ ಮೇಲೆ ಯುದ್ಧ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀರನ್ನ ಸಂರಕ್ಷಣೆ ಮಾಡೋದು ಬಹಳ ಮಹತ್ವವಾದಾಗಿದೆ. ಯಾಕೆ ಇವತ್ತಿನವರೆಗೂ ಜನರು ಶಿಕ್ಷಣವನ್ನು ಪಡೆದಿದ್ದಾರೆ, ಎಲ್ಲರೂ ಶಿಕ್ಷಣವನ್ನು ಪಡೆದಿದ್ದಾರೆ, ಆದ್ರೆ ಇನ್ನೂ ನೀರಿನ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಕುರಿತು ಯಾರಲ್ಲಿ ಜಾಗೃತಿ ಮೂಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಮಲ್ಲಿಕಾರ್ಜುನ್ ಅವರು ಏನ್ ಹೇಳ್ತೀರಾ? ಜಲ ಶಿಕ್ಷಣ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಶಿಕ್ಷಣ ಇದೆ, ಜಲ ಶಿಕ್ಷಣ ಸಿಕ್ಕಿಲ್ಲ. ನಮ್ಮ ಸೊಲ್ಲಾಪುರದ ಸ್ನೇಹಿತರು ಹೇಳಿದ್ದು 100ಕ್ಕೆ 100 ನಿಜ. ಯಾಕೆಂದ್ರೆ ವಿದ್ಯಾವಂತರಲ್ಲೇನೆ ಅದ್ರ ಬಗ್ಗೆ ಇನ್ನೂ ಆ ಅರಿವು, ಆ ಕಾಳಜಿ. ಅಂದ್ರೆ ನಾವೇನಂದ್ರೆ ಅಸಡ್ಡೆ ಮಾಡೋಂಥದ್ದು, ಅದ್ರ ಬಿಸಿ ನಮ್ಗೆ ತಾಕೇ ಇಲ್ಲ. ಹಾಗಾಗಿ ಏನಂತಂದ್ರೆ ಎಲ್ಲಿ ನಮಗೆ ಅದರ ಬಿಸಿ ತಾಕ್ತದೆ, ಎಲ್ಲಿವರೆಗೂ ತಾಕೋದಿಲ್ವೋ ಅಲ್ಲಿವರೆಗೂ ಕೂಡ ಅದನ್ನು ನಾವು ನಾವೇ ಮುಂದಾಗಿ ಜಲ ಸಂರಕ್ಷಣೆಗಾಗಲಿ ಅಥವಾ ನಮ್ಮ ಛಾವಣಿ ನೀರು ಸಂರಕ್ಷಣೆಗಾಗಲಿ ನಾವು ಕೆಲಸ ಮಾಡಿದ್ವಿ. ಹಾಗಾಗಿ ನಮ್ಮ ಸೊಲ್ಲಾಪುರ ಸ್ನೇಹಿತರು ಹೇಳಿದಾಗೆ ಪ್ರತಿಯೊಬ್ಬರೂ ಕೂಡ ಎಲ್ಲಿ ಸಾಧ್ಯವೋ ಅಲ್ಲಿ, ಅಂದರೆ ನೀರನ್ನ ಉಳಿಸಬೇಕು, ಲಭ್ಯ ಇರುವಂಥ ನೀರನ್ನ
ಮತ್ತೆ ಅಂತರ್ಜಲಕ್ಕೆ ಅದನ್ನ ಮರುಪೂರ್ಣ ಮಾಡಬೇಕು. ಹಾಗೇನೆ ಸಣ್ಣ ಸಣ್ಣ ವಿಚಾರಗಳು, ಈಗ ನೀವು ಪ್ರತಿದಿನಕ್ಕೂ ಒಬ್ಬ ಮನುಷ್ಯಕ್ಕೆ 130 ಲೀಟರ್ ನೀರು ಬೇಕು ನಮ್ಮ ವಿಶ್ವಸಂಸ್ಥೆ ಇದರ ಪ್ರಕಾರ, ಒಂದು ಅಧ್ಯಯನದ ಪ್ರಕಾರ. ಹಾಗಾಗಿ ಅಷ್ಟು ನೀರನ್ನು ನಾವು ಬಳಸ್ತಾ ಅಲ್ಲಿನ ತ್ಯಾಜ್ಯಕ್ಕೆ ಜಾಸ್ತಿ ಹೋಗದಲ್ಲೇ ನಾವು ಅದನ್ನ ಕಾಪಾಡಿದ್ರೆ ಖಂಡಿತವಾಗ್ಲೂ ಕೂಡ ಆ ನೀರಿನ ಅರಿವು, ವಾಟರ್ ಲಿಟ್ರಸಿ ಅನ್ನೋದು ನಮ್ಮೆಲ್ಲರಿಗೂ ಬರ್ತದೆ. ಇದು ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳು, ಸರ್ಕಾರ ಇರ್ಬೋದು, ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಶಾಲಾ ಮಟ್ಟದಿಂದಲೇ ಒಂದು ನಾನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ನಾನು ಗಮನಿಸಿದ್ದು ನಮ್ಮಲ್ಲಿ ಶಾಲೆಗಳಲ್ಲೆಲ್ಲ ರೈನ್ ರೈನ್ ಗೋವೆ ಆತರ ಒಂದು ಹಾಡನ್ನು ಹೇಳ್ಕೊಡ್ತಾರೆ. ಆದ್ರೆ ನಮ್ಮ ಸಂಸ್ಕೃತಿ ಏನಂತಂದ್ರೆ, ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ, ಅಂದ್ರೆ ಮಳೆಯನ್ನ ಕರಿಯಂತ ಸಂಸ್ಕೃತಿ ನಮ್ದು. ಮಳೆ ನೀನು ಬರಬೇಡ ಅನ್ನೋ ಸಂಸ್ಕೃತಿ ಅಲ್ಲ, ಯಾಕಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನಂತಂದ್ರೆ ತುಂಬಾ ಮಳೆ ಬರ್ತದೆ, ನೀನ್ ಮಳೆ ಬರಬೇಡಪ್ಪ ನೀನು ಅಂತೇಳಿ ಅವ್ರು ಹೇಳುವಂಥದ್ದು ಅವರ ಒಂದು ನಿಲುವಾಗಿರ್ಬೋದು. ಆದ್ರೆ ನಮ್ದು ಆಗಲ್ಲ. ಆದ್ರೆ ಈ ಒಂದು ಕಲಿಕೆಯನ್ನ, ಈ ಒಂದು ಒಂದು ಜ್ಞಾನವನ್ನ ಎಳವೆಯಿಂದಲೇ ನಾವು ಕಲಿಸ್ತಾ ಹೋಗ್ಬೇಕು ಮಕ್ಕಳಿಗೆ. ಆಗ ವಿದ್ಯಾವಂತರಿಗಾಗಲಿ ಬೇರೆಯವರಿಗಾಗಲಿ ಅರಿವು ಮೂಡ್ತದೆ ಅಂತ ಹೇಳ್ತೀನಿ. ಸೊಲ್ಲಾಪುರದ ಸ್ನೇಹಿತರು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ಅವರ ಸ್ನೇಹಿತರಿಗೂ ಕೂಡ ತಿಳಿಸ್ತಾರೆ ಅಂತ ಹೇಳಿ ನಮ್ಮ ಜಲ ಶಿಕ್ಷಣ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೈಸೂರಿಂದ ಉಷಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ಕಾರ ಸರ್. ಮನುಷ್ಯ ಏನೋ ನೀರು ಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಕೇಳಿ ಪಡೀತಾನೆ, ಆದ್ರೆ ದಾರಿಲಿ ಬೀದಿ ಹಸುಗಳು ಅವಕ್ಕೆಲ್ಲ ಒಂದು ನೀರಿನ ವ್ಯವಸ್ಥೆ ಮಾಡಿದ್ರೆ ಪಾಪ ಆ ಪಕ್ಷಿಗಳು ಇರ್ಬೋದು ಹಸುಗಳಿರ್ಬೋದು ಅನುಕೂಲ ಆಗುತ್ತೆ. ಇನ್ನೊಂದು ಸರ್, ಈಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ತಿದೆ, ಇವಾಗ ಆ ಅಪಾರ್ಟ್ಮೆಂಟ್ ಗಳ ನೀರಿನ ತೊಟ್ಟಿ ನಿರ್ಮಿಸ್ತೀರಾ ಹೇಗೆ ಸರ್? ಸರಾಸರಿಯಾಗಿ ಇತ್ತೀಚೆಗಿನ ವರ್ಷದಲ್ಲಿ ಬಂದಂತ ಅಪಾರ್ಟ್ಮೆಂಟ್ಗಳಲ್ಲಿ ಬೆಂಗಳೂರಲ್ಲಿ ನೀರು ಸಂರಕ್ಷಣೆ ಮತ್ತೆ ನೀರನ್ನ ಇದು ಹಾರ್ವೆಸ್ಟಿಂಗ್ ಅದನ್ನು ಕಂಪಲ್ಸರಿ ಮಾಡಿದ್ದಾರೆ. ಆದರೂ ಕೆಲವೆಲ್ಲ ಅಪಾರ್ಟ್ಮೆಂಟ್ಗಳು ಮಾಡಿಲ್ಲ. ಆದ್ರೆ ನನ್ನ ಸೂಕ್ಷ್ಮವಾದಂತ ಒಂದು ಸಲಹೆ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ, ಕಂಪಲ್ಸರಿಲಿ ರೇನ್ ವಾಟರ್ ಹಾರ್ನೆಸ್ ಮಾಡಿ ಅದನ್ನು ಯೂಸ್ ಮಾಡಿ ಬಳಕೆ ಮಾಡಿ, ಸಿವೇಜ್ ಅನ್ನು ಹೊರಗೆ ಬಿಡದೆ ರೀಸೈಕಲ್ ಮಾಡಿ ಡ್ಯುವಲ್ ವಾಟರ್ ಸಿಸ್ಟಮ್ ಹಾಕೊಳ್ಳಿ. ಅಂದ್ರೆ ಬೇರೆ ಕುಡಿಯೋ ನೀರು ವ್ಯವಸ್ಥೆಗೆ ಮಾತ್ರ ರೀಸೈಕಲ್, ಅಂದ್ರೆ ಇದು ರೇನ್ ವಾಟರ್ ಹಾರ್ನೆಸ್ ಆಗಿದ್ದು ಪ್ಲಸ್ ವಾಟರ್ ಸಪ್ಲೈ ಬೋರ್ಡ್ ಇಂದ ಬರುವಂತದ್ದು, ಮಿಕ್ಕಿದ ಕೆಲಸಗಳಿಗೆ ಕಾರ್ಯಗಳಿಗೆ ಸಿವೇಜ್ ವಾಟರ್ ಇರುತ್ತೆ, ಅದನ್ನ ರೀಸೈಕಲ್ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ಈ ಮೊದಲಿಂದಾನೇ ಕಂಪಲ್ಸರಿ ಮಾಡಿದ್ದಾರೆ. ಆದ್ರೂ ಇನ್ನೂ ಕೆಲವೊಂದಷ್ಟು ಅಳವಡಿಸಿಕೊಳ್ಳಲು ಹಿಂದೆಡೆ ಆಗಿದೆ ಅಂತ ಅನ್ಸ್ಕೊಂಡಿದ್ದೀನಿ ನಾನು. ಸರಿ, ಈಗ ಈ ಪ್ರಶ್ನೆಗೆ ಒಂದು ನಾನು ಒಂದು ಉತ್ತರ ಹೇಳಕ್ ಇಷ್ಟಪಡ್ತೇನೆ. ಮೈಸೂರಿನ ಅವರ ತಾಯಿ ಕೇಳಿದ ತುಂಬಾ ಪ್ರಶಸ್ತವಾದ ಪ್ರಶ್ನೆ ಏನಂತಂದ್ರೆ, ಈಗ ಬೀದಿ ನಾಯಿಗಳಿಗಾಗ್ಲಿ ದನಕರುಗಳಿಗಾಗ್ಲಿ ಅವಕ್ಕೆಲ್ಲ ಕೂಡ ಮೊದಲು ನೋಡಿ, ಈಗ ಏನೋ ಕೆರೆ ಇರ್ತಾ ಇತ್ತು, ಬಾವಿ ಇರ್ತಾ ಇತ್ತು, ಅಲ್ಲೆಲ್ಲ ನೀರು ಕುಡಿತಾ ಇದ್ವು. ಈಗ ಏನಾಗ್ತಿದೆ, ಎಲ್ಲನೂ ಕೂಡ ನಾವು ಮುಚ್ಚಿಬಿಟ್ಟಿದೀವಿ. ಹಾಗಾಗಿ ಅವ್ಕ ತುಂಬಾ ಸಮಸ್ಯೆ. ಪಕ್ಷಿಗಳು ಎಷ್ಟು ಕಷ್ಟಪಡ್ತದೆ ನೀವು ನೋಡಿದ್ರೆ. ಹಂಗಾಗಿ ಏನು, ನೀವು ವೀಕ್ಷಕರಿದ್ದೀರಿ, ನಿಮ್ ಮನೆ ಮುಂದೆ ಒಂದು ಸಣ್ಣ ಒಂದು ಕುಂಡ ಇಡಿ, ನೀರಿನ ಒಂದು ಒಂದು ಮಡಿಕೆ ಇಡಬಹುದು. ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಮಾಳಿಗೆ ಮೇಲೆ ಒಂದು ಸಣ್ಣ ಮಣ್ಣಿನ ಅದು ನೀರಲ್ಲಿ ನೀರಿಡಬಹುದು, ಮಣ್ಣಿನ ಒಂದು ಪಾತ್ರೆನಲ್ಲಿ. ಹಾಗಾಗಿ ಪಕ್ಷಿಗಳು ಬರ್ತದೆ, ಬಿದಿಲಿರುವಂತ ನಾಯಿಗಳು ದನಕರುಗಳು ಕುಡಿತದೆ. ಅದನ್ನ 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ನೀವು ಅದನ್ನ ಸ್ವಚ್ಛ ಮಾಡ್ತಾ ಇದ್ರೆ ಅಥವಾ ಹೊಸ ನೀರು ಹಾಕ್ತಾ ಇದ್ರೆ ಅಲ್ಲಿ ಯಾವುದೇ ಪಾಚಿ ಅಥವಾ ಬೇರೆ ಬೇರೆ ಸೊಳ್ಳೆ ಬೆಳೆದು ಅನಾರೋಗ್ಯ ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಅದೊಂದು ಸಣ್ಣ ಕೆಲಸ ನೋಡಿ, ಒಂದು ಸಣ್ಣ ಮಡಿಕೆ ತಗೊಂಡು ಮನೆ ಮುಂದೆ ಇಟ್ಟರೆ ಅದನ್ನ ದಿವಸ ನೀರು ಹಾಕ್ತಾ ಇದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಡುತ್ತೆ. ಮಾನವೀಯ ಪರಿಹಾರ ಇದು ಹೇಳ್ತಾ ಈಗ ಕಲಬುರಗಿಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ. ನಾಗೇಂದ್ರ ದೂತ್ರೆ. ನಮಸ್ಕಾರ. ನಾನು ಗುಲ್ಬರ್ಗದಿಂದ. ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ. ಸರ್, ಗುಲ್ಬರ್ಗದಲ್ಲಿ ಸುಮಾರು ಏನಪ್ಪಾ ಅಂದ್ರೆ ತಮಗೆ ಗೊತ್ತಿದ್ದ ವಿಷಯನೇ ಅದು, ನೀರಿಂದು ದೊಡ್ಡ ಸಮಸ್ಯೆ ಇದೆ ಸರ್. ಅಲ್ಲಿ ಶೇಖರಣೆ ಮಾಡ್ಬೇಕಂತಂದ್ರೆ ಅಲ್ಲಿ ಅವಕಾಶಗಳಿಲ್ಲ ಸರ್. ಯಾವ ತರ ಅಲ್ಲಿ ಒಂದು ಸ್ಕೀಮ್ ಅಥವಾ ನಿಮ್ಮ ಹೇಗ್ ಮಾಡಬೇಕಾಗತ್ತೆ, ಮಾಡೋ ವಿಧಾನ ಹೇಗೆ ಅಂತ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮಾಡೋ ವಿಧಾನ ಹೇಗೆ? ಓಕೆ ರಾಘವೇಂದ್ರ, ನಾಗೇಂದ್ರ ಅವರೇ, ನಿಮ್ಮ ಅವರು ಬಹಳ. ನಾನು ಗುಲ್ಬರ್ಗ ನಗರವನ್ನು ನೋಡಿದ್ದೇನೆ. ಸರಾಸರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತರ್ಜಲದ ಬಳಕೆ 30% ದಾಟಿಯಲ್ಲಿ ಹೇಳುವಂತದ್ದು ಅಂದ್ರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಹೇಳುತ್ತೆ. ಆದ್ರೆ ಗುಲ್ಬರ್ಗ ಸಿಟಿಯಲ್ಲಿ ಬಂದಂತ ಮಳೆ ಎಷ್ಟೇ ಕಡಿಮೆ ಬಂದ್ರು ಅಲ್ಲಿ ಸಿವೇಜ್ ಮತ್ತೆ ಈ ವೇಸ್ಟ್ ಸ್ಟಾರ್ಮ್ ವಾಟರ್ ಇದೆಯಲ್ಲ ಅದನ್ನ ಸಪರೇಟ್ ಮಾಡಬೇಕು. ಮುಂದಿನ ತಗ್ಗು ಪ್ರದೇಶಗಳು ತಗೊಂಡೋಗಿ ಅದನ್ನ ಶೇಖರಣೆ ಮಾಡಿಕೊಂಡು ತಿರುಗಿ ಅದು ಈ ಪಂಪಿಂಗ್ ಮಾಡಿಕೊಂಡ್ರೆ ಅನುಕೂಲ ಆಗತ್ತೆ ಅಂತ. ಈ ಉದಾಹರಣೆಗೆ ಒಂದು 500 mm ಮಳೆ ಆಗುತ್ತೆ ಗುಲ್ಬರ್ಗದಲ್ಲಿ ಅಂತಂದ್ರೆ,
ಅದರ ಅರ್ಧದಷ್ಟು ಭಾಗಶಃ ನೀರನ್ನು ನಾವು ಬಳಕೆ ಮಾಡಲಿಕ್ಕೆ ಬಳಕೆ ಯೋಗ್ಯ ಮತ್ತೆ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅವಕಾಶ ಇದೆ ಗುಲ್ಬರ್ಗಾದಲ್ಲಿ. ಅದನ್ನು ಮಾಡಿಲ್ಲ ಅಂದ್ರೆ ಅದಕ್ಕೆ ಮುಂದೆ ಡಿಟೇಲ್ ಆಗಿ ಕಾರ್ಯಕ್ರಮಗಳು ರೂಪಿಸಿಕೊಳ್ಳೋದಕ್ಕೆ ಇಂಜಿನಿಯರಿಂಗ್ ಪ್ಲಾನ್ ಹಾಕ್ಬಹುದು, ಅಂತರ್ಜಲ ಮರುಪೂರಿಕೆ ಮಾಡ್ಕೋತಾನೆ ರೇನ್ ವಾಟರ್ ಹಾರ್ವೆಸ್ಟ್ ಮಾಡಬಹುದು, ಇದೆಲ್ಲ ಅವಕಾಶಗಳಿದ್ದಾವೆ ಗುಲ್ಬರ್ಗಾದಲ್ಲಿ. ಆ ನಿಟ್ಟಿನಲ್ಲಿ ಇನ್ನು ಕೆಲಸ ಆಗ್ಬೇಕಷ್ಟೇ. ಶ್ರೀಧರ್ ಅವರು ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಧರ್ ಅವರೇ. ಹಲೋ ಹಲೋ, ನಮಸ್ಕಾರ ಸರ್. ಹಾ ಕೇಳಿ ಶ್ರೀಧರ್, ನಿಮ್ ಪ್ರಶ್ನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇದು ವಿಷಯ ಚೆನ್ನಾಗಿದೆ ಇವತ್ತು. ಇದು ಮಳೆ ನೀರು ಮೇಲ್ಗಡೆ ಬರುತ್ತಲ್ಲ ಸರ್, ಮನೆ ಮೇಲ್ಗಡೆ ಬಿದ್ದಿದ್ದು, ಅದನ್ನ ಕಂಪಿಗೆ ಯೂಸ್ ಮಾಡಿ ಕುಡಿಯಕ್ಕೆ ಯೂಸ್ ಮಾಡಬಹುದು ಸರ್, ಫಿಲ್ಟರ್ ಮಾಡಿ? ಓಕೆ, ಮಲ್ಲಿಕಾರ್ಜುನ್ ಅವರು. ಖಂಡಿತವಾಗಲೂ ಸ್ನೇಹಿತರೆ, ನೀವು ಏನು ನಿಮ್ಮ ಮಾಳಿಗೆ ಮೇಲೆ ಬಿದ್ದಂತ ನೀರನ್ನ ನೀವು ಆ ಪೈಪ್ಗಳ ಮೂಲಕ ಅದನ್ನ ಸಂಗ್ರಹಣೆ ಮಾಡಿ ಸಂಪಿಗೆ ನೇರವಾಗಿ ಬಿಡಬಹುದು. ಒಂದು ಎಚ್ಚರಿಕೆ ಅಂತಂದ್ರೆ, ಮಾಳಿಗೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ, ಅದಕ್ಕೆ ಸುಣ್ಣ ಹೊಡೆದು ವಾರಕ್ಕೊಂದ್ಸಲ ಗುಡಿಸ್ತಾರೆ, ಯಾಕಂದ್ರೆ ಧೂಳು ಬೀಳ್ತದೆ ಅಥವಾ ಪಕ್ಷಿಗಳು ಅಥೆಲ್ಲ ಮಲಮೂತ್ರ ಎಲ್ಲ ಬಿದ್ದು ಆ ನೀರಿಗೆ ಜೊತೆ ಬೆರೆತಾಗ ಅದು ಕಂಟಾಮಿನೇಟ್ ಆಗಂತ ಅಥವಾ ಕಲ್ಮಶ ಬೆರೆತಂತ ಸಂದರ್ಭ ಇರ್ತದೆ. ಹಾಗಾಗಿ ಸ್ವಚ್ಛವಾಗಿಟ್ಕೊಳ್ಳಿ, ಆ ಪೈಪ್ಗಳ ಮೂಲಕ ಸಂಪಿಗೆ ನೇರ ಬಿಡಿ, ಯಾವುದೇ ಸಮಸ್ಯೆ ಇಲ್ಲದೆ ಇದನ್ನ ಬಳಸಬಹುದು. ಸಂಪಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಫಿಲ್ಟರ್ ಅನ್ನ ನೀವು ಹಾಕೊಂಡ್ರೆ ಮತ್ತು ಒಳ್ಳೇದು. ಬೇರೆ ಬೇರೆ ಕಡೆಯೆಲ್ಲ ನಿಮಗೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಈಗ ಸಿಗ್ತದೆ, ನೀವು ಅವ್ರನ್ನ ಕೇಳಿ ನಿಮ್ಮ ಸ್ಥಳೀಯ ಪ್ಲಂಬರ್ ಅನ್ನ ಕೇಳಿದ್ರೆ ಕೂಡ ಅವರು ಈ ಸಮಸ್ಯೆಗೆ ಪರಿಹಾರ ಒದಗಿಸ್ತಾರೆ. ಖಂಡಿತವಾಗ್ಲೂ ಇವತ್ತೇ ನಿಮ್ಮ ಮಾಳಿಗೆ ನೀರನ್ನ ಹಿಡಿಯುವಂತ ಒಂದು ಮನಸ್ಸನ್ನು ನೀವು ಮಾಡಿ ನಿಮ್ಮ ಮಾಳಿಗೆ ನೀರು ನಿಮಗೆ ಸಿಕ್ಕಂಗಾಗ್ತದೆ. ಇನ್ನೊಂದು ವಿಷಯ, ಜನಸಾಮಾನ್ಯರಲ್ಲಿ ಇರುವಂತ ಒಂದು ಸಂದೇಹ, ಎಷ್ಟಾಗಬಹುದು, ಹೇಗೆ ಇದು, ಇದ್ರ ವಿಧಾನ ಹೇಗೆ, ಇದು ಮಾಡುವಂತ ಯಾರು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಗೊಂದಲ ಸಂದೇಹಗಳಿದ್ದಾವೆ. ಖರ್ಚು ವಿಚಾರಕ್ಕೆ ಬಂದಾಗ ತುಂಬಾ ಸರಳವಾಗಿ, ಈಗ 30-40 ನಿವೇಶನದಲ್ಲಿ ನಾವು ಒಂದು ಮಳೆ ನೀರನ್ನು ಸಂಗ್ರಹಣೆ ಮಾಡಬೇಕಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಾಮಗಾರಿಗಳನ್ನು ಒಳಗೊಂಡು, ಕೂಲಿ ಅಥವಾ ಪೈಪು ಮತ್ತೆ ತೊಟ್ಟಿ ಕಟ್ಟೋದ್ರಿಂದ ಹಿಡಿದು, ಈಗ ಪೈಪ್ ಬೇಕಾಗ್ತದೆ, ಅರ್ಧ ಚಂದ್ರಾಕಾರದ ಪೈಪ್ಗಳಲ್ಲಿ ಅದನ್ನ ಸಂಗ್ರಹಣೆ ಮಾಡಬೇಕು, ಅದಕ್ಕೆ ಕ್ಲಾಂಪ್ಗಳನ್ನ ಹಾಕಬೇಕು, ಹಾಗೇನೆ ತೊಟ್ಟಿ ನಿರ್ಮಾಣ ಮಾಡಬೇಕು. ಹಳೆ ತೊಟ್ಟಿ ಇದ್ದಾದ್ರೆ ಆ ಖರ್ಚು ಇರೋದಿಲ್ಲ, ತುಂಬಾ ದೊಡ್ಡ ಖರ್ಚು ಬರುವಂತದ್ದು ತೊಟ್ಟಿ ನಿರ್ಮಾಣಕ್ಕೆ ಮತ್ತೆ ಫಿಲ್ಟರ್ಗೆ. ಹಾಗಾಗಿ ಆ ಒಂದು ಖರ್ಚನ್ನ ಬಿಟ್ಟು ನಿಮಗೆ ಸಾಮಾನ್ಯವಾಗಿ ಎಲ್ಲಾ ಖರ್ಚುಗಳನ್ನು ಸೇರಿದ್ರೆ ಸುಮಾರು 5,000 ಲೀಟರ್ ಸಂಪ ನಿರ್ಮಾಣ ಮಾಡಲಿಕ್ಕೆ 25,000 ರೂಪಾಯಿ ಖರ್ಚು ಬರ್ತದೆ ಅಂತೇಳಿ ಬಿಬಿಎಂಪಿ ತಂದಿರೋ ಒಂದು ಕೈಪಿಡಿಲೇ ಇದೆ. ಆದ್ರೆ ನಮ್ಗೆ ಈಗಾಗಲೇ ಸಂಪಿದ್ರೆ ಆ ಖರ್ಚು ಇರೋದಿಲ್ಲ. ಹಾಗಾಗಿ ನಾವು ಅಂದ್ಕೊಳ್ಳೋದು ಅಂತಂದ್ರೆ 5,000 ಲೀಟರ್ನ ನೀವು ಮಳೆ ನೀರು ಸಂಗ್ರಹಣೆ ಮಾಡಬೇಕು ನಿಮ್ಮ ನಿವೇಶನದು ಅಂತಂದ್ರೆ ಸಾಮಾನ್ಯವಾಗಿ 15-25,000 ರೂಪಾಯಿ ಖರ್ಚು ಬರ್ತದೆ. ಇದು ಒಂದು ಲೆಕ್ಕಾಚಾರ. ಸರಿ, ಈಗ ಮಂಜುಳಾ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ಕಾರ, ಕೇಳಿ ಅಮ್ಮ ನಿಮ್ ಪ್ರಶ್ನೆ ಕೇಳಿ. ಅದೇ, ನಾವು ಇಲ್ಲಿ ಮನೆಯಲ್ಲಿ ನಮ್ಗ ಮಟ್ಟಿಗೆ ರೇನ್ ಹಾರ್ವೆಸ್ಟಿಂಗ್ ಯಾವ ತರ ಮಾಡ್ಕೊಳ್ಬಹುದು ಮನೆ ಮಟ್ಟಿಗೆ? ಸೊ ಇದು ಮಲ್ಲಿಕಾರ್ಜುನ್ ಅವರಿಗೆ ವಿವರಿಸಿದ್ರು ಸರ್, ಏನ್ ಹೇಳ್ತೀರಾ ಮಂಜುಳ ಅವರಿಗೆ ಯಾವ ರೀತಿ ನೋಡಿ ಸುಲಭವಾಗಿ ಹೇಗೆ ಸುಲಭವಾಗಿ ಅಂತಂದ್ರೆ, ಈಗ ಒಂದು ಬಹಳಷ್ಟು ಜನಕ್ಕೆ ಏನ್ ಸಮಸ್ಯೆ ಇರುತ್ತೆ ಅಂತಂದ್ರೆ, ನಮ್ಗೆ ತೊಟ್ಟಿ ಕಟ್ಟಕ್ಕಾಗಲ್ಲ, ನಮ್ಗಿರೋ ಜಾಗದಲ್ಲಿ ಮನೆ ಕಟ್ಬಿಟ್ಟಿದ್ದೇವೆ, ಮನೆ ಕಟ್ಟಿರೋದ್ರಿಂದ ನಾವು ಮನೆ ಮಾಳಿಗೆ ಮೇಲೆ ಬೀಳುವಂತ ನೀರನ್ನ ನೇರವಾಗಿ ನಾವು ತೊಟ್ಟಿಗೆ ಬಿಟ್ಕೊಬೇಕು ಅಂದ್ರೆ ಅದನ್ನ ಫಿಲ್ಟರ್ ಮಾಡಿ ಅದಕ್ಕೊಂದು ರೈನ್ ಹಾರ್ವೆಸ್ಟಿಂಗ್ ವಿಧಾನವನ್ನ ಅಳವಡಿಸ್ಕೊಬೇಕು ಅನ್ನುವಂಥದ್ದಿರುತ್ತೆ. ಸೊ ಅಂತಹ ಒಂದು ಇವರಲ್ಲಿ ಆಕಾಂಕ್ಷಿಗಳಲ್ಲಿ ಮಂಜುಳ ಅವರು ಕೂಡ ಒಬ್ಬರಾಗಿದ್ದಾರೆ. ಸೊ ಹೇಗೆ ಅಂತ ಸಿಂಪ್ಲೆಸ್ಟ್ ಮೆಥಡ್ ಅಂತಂದ್ರೆ, ಮನೆ ಮಾಳಿಗೆ ಮೇಲೆ ಬಿದ್ದಂತ ನೀರು, ಒಂದು ಮಳೆ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಒಂದು ಮನೆಯಲ್ಲಿ 30-40 ಇರ್ಬೋದು, 20-30 ಇದ್ರು ಆ ಒಂದು ಈವೆಂಟ್ ಅಂತ ಹೇಳ್ತೀವಿ ನಾವು. ಮಳೆ ಬಂದಾಗ ಕನಿಷ್ಠ 500-1,000 ಲೀಟರ್ನ ನೀರು ಹಿಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಆ ಹೊತ್ತಿನಲ್ಲಿ ಮನೆಯಲ್ಲಿ ಜಾಗ ಇಲ್ಲ, ಪೋರ್ಟಿಕೋದಲ್ಲಿ ಕಾರ್ ಅಷ್ಟೇ ಇಟ್ಕೊಳ್ಳೋಕೆ ಅವಕಾಶ ಇದೆ, ಇನ್ನೊಂದು ಅವಕಾಶ ಇಲ್ಲ ಅಂತ ಬಂದಾಗ ಮೊದಲನೇ ಹಂತದಲ್ಲಿ ಸಾಧ್ಯ ಇದ್ರೆ ಒಂದು 500-600 ಲೀಟರ್ ಹಿಡಿದಿಟ್ಕೊಳ್ಳುವಂತ ಒಂದು ವ್ಯವಸ್ಥೆ, ಸಣ್ಣದೊಂದು ತೊಟ್ಟಿ ಮಾಡ್ಕೊಬಹುದು, ಮುಚ್ಚಿಟ್ಕೋಬಹುದು. ಇಲ್ಲ ಅಂತಂದ್ರೆ 1,000 ಆಗುವಂತ ಬ್ಯಾರಲ್ ಸಿಗುತ್ತೆ, ಪಿಪಿ ಕಡಿ ಅಂತ ಹೇಳ್ತಾ ಇದ್ವಲ್ಲ ಈ ಬ್ಯಾರಲ್ಗಳು, ಅದಿಟ್ಟುಕೊಂಡು ನೇರವಾಗಿ ಒಂದು ಪೈಪ್ ಮೂಲಕ ತಂದು ಅದಕ್ಕೆ ಶೇಖರಣೆ ಮಾಡ್ಕೋಬಹುದು. ಅಂದ್ರೆ ನಾನು 3-4 ತಿಂಗಳ ಇಟ್ಕೊತಂದು ಒಂದು ಜಾಗ ರೆಡಿ ಮಾಡ್ತೀನಿ ಅಂದ್ರೆ ದುಡ್ಡು ಖರ್ಚು ಬರುತ್ತೆ ಅಂತ ಒಂದು ಸಂದರ್ಭ ಉಟ್ಕೊಳ್ಳುತ್ತೆ. ಅದ್ರ ಬದಲು ಇವತ್ತು ಮಳೆ ಬಂದ್ರೆ ಇವತ್ತು ಹಿಡಿದಿಟ್ಟ ನೀರು ನನಗೆ ಒಂದು ವಾರ ಆಗುತ್ತೆ, ಮುಂದೆ ಬರುತ್ತಾ ಇಲ್ಲೋ ಯಾವತ್ತು ಬರುತ್ತೆ ಅಂತ ಸಂದರ್ಭ ಯಾರಿಗೂ ಗೊತ್ತಿರಲ್ಲ. ಹಾಗೆ ಬಂದಾಗ ಹಿಡಿದುಕೊಳ್ಳುವಂತ ಒಂದು ಜಾಣತನ ನಾವು ತೋರಿಸ್ಕೊಂಡ್ರೆ ಒಂದು ಮಳೆ ಬಂದಾಗ ಕನಿಷ್ಠ 1,000 ಲೀಟರ್ ನಾವು ಹಿಡಿದಿಟ್ಕೊಳ್ಳುವಂತ ಅವಕಾಶ ಇದ್ದೇ ಇದೆ, ಪ್ರತಿಯೊಂದು ಮಲ್ಲು ಇರುತ್ತೆ. ಅದಕ್ಕೆ ವಿಶೇಷವಾದ ಖರ್ಚು ಬರಲ್ಲ, ಒಂದು ಬ್ಯಾರಲ್ ತಂದ್ರೆ 1,000 ರೂಪಾಯಿ ಬಂದ್ಬಿಡುತ್ತೆ, ಆ ಪೈಪ್ ಅನ್ನ ಮೇಲಿಂದ ತಂದು ಬರ್ಕೊಂಡು ಅದಕ್ಕೊಂದು 1,000 ರೂಪಾಯಿ ಆಗ್ಬೋದು. ಆದ್ರೆ ಒಂದ್ಸಲ ಹಿಡಿದಿಟ್ಕೊಂಡಂತ ಒಂದು 1,000 ಲೀಟರ್ ಅಂತದ್ದು ನಮ್ಗೆ ಕನಿಷ್ಠ
ಒಂದು ವಾರ ಸಾಕಾಗುವಷ್ಟು ನೀರು ಪೂರೈಕೆ ಆಗಿರುತ್ತೆ. ಒಂದು ಮಳೆ ಒಂದು ಕುಟುಂಬನ ಒಂದು ವಾರ ಸಾಕು ಅಷ್ಟು ಸಣ್ಣ ಜಾಗದಲ್ಲಿ. ಓಕೆ, ಈಗ ಒಂದು ಸಣ್ಣ ವಿರಾಮ ತಗೊಂಡ ನಂತರ ಸಂವಾದ ಮುಂದುವರಿಸೋಣ. ವೀಕ್ಷಕರೇ, ಈಗ ಒಂದು ಪುಟ್ಟ ವಿರಾಮ. ಹೀರೋ, ತಾವು ಚಮತ್ಕಾರ ಮಾಡಿದ್ದೀರಿ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟಿಸಿದ್ದಾರೆ. ಅರೆ ಅಣ್ಣ, ನಿಜವಾದ ಹೀರೋ ಯಾರೋ ಬೇರೆನೆ. ತಗೊಳ್ಳಿ ಮಕ್ಕಳೇ, ನಿಜವಾದ ಹೀರೋಗಳಿಗೆ ಹಾರ ಹಾಕಿ. ನಿಜವಾದ ಹೀರೋ ನಿಮ್ಮ ಹಾರ ಹಾಕೊಳ್ಳಿ. ಹೀರೋ ಭಾರತದ ಮನೆ ಮನೆಗಳಲ್ಲಿ ಶೌಚಾಲಯ ತೆರೆದಿದೆ. ಈಗ ತೆರೆದ ಜಾಗಕ್ಕೆ ಹೋಗೋದು ಬಂದ್ ಮಾಡಿ, ಬಾಗಿಲು ಬಂದ್. ನೆನಪಿರಲಿ, ಶೌಚಾಲಯದ ಬಳಕೆ ನೋಡಿಕೊಳ್ಳುವಿಕೆ ಪ್ರತಿಯೊಬ್ಬರು ಪ್ರತಿದಿನ ಪ್ರತಿ ಸಲ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀರಿನ ಮಹತ್ವದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನೀರು ಅತ್ಯಂತ ಅಮೂಲ್ಯವಾದಂತಹ ಒಂದು ವಸ್ತು, ಅಂದ್ರೆ ನಮ್ಮ ಒಂದು ಪರಿಸರವನ್ನು ಸ್ವಚ್ಛಗೊಳಿಸುವಂತಹ ಒಂದು ಅಮೂಲ್ಯವಾದಂತಹ ಒಂದು ವಸ್ತು ಅಂತ ಹೇಳಬಹುದು. ಸಕಲ ಜೀವರಾಶಿಗೂ ಕೂಡ ನೀರು ಅತ್ಯಂತ ಪ್ರಮುಖವಾದಂತಹದ್ದು. ನಮ್ಮ ಜಲತಜ್ಞರ ಜೊತೆ ಚರ್ಚೆ ನಡೆಸೋದಕ್ಕೆ ಮುಂಚೆ ಇನ್ನೂ ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡೋಣ. ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಸರ್. ಕೇಳಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಂದು ಪ್ರಶ್ನೆ ಏನು ಅಂತಂದ್ರೆ, ವಾಟರ್ ಪ್ಯೂರಿಫೈಡ್ ಇದನ್ನ ಮನೆಯಲ್ಲಿ ಹಾಕೊಂಡಿರ್ತಾರೆ ಸರ್, ಅದು ಅಂದ್ರೆ ಬೇರೆ ಬೇರೆ ಕಂಪ್ನಿಗಳದ್ದು, ಕಂಪ್ನಿ ಬೇಡ ಅದು. ಅದು ಏನಂದ್ರೆ ಅದು ಹಾಕಿರ್ತಾರಲ್ಲ, ಅದು ಹಾಳು ವಾಟರ್ ಅದನ್ನ ಏನ್ ಮಾಡ್ತಾರೆ, ಚರಂಡಿಗೆ ಬಿಟ್ಬಿಡ್ತಾರೆ ಅದನ್ನ ಹಾಳು ವಾಟರ್. ಅದು ಏನಾಗುತ್ತೆ ಅಂದ್ರೆ, ನನ್ನ ಒಂದು ಅಭಿಪ್ರಾಯ ಅಂತಂದ್ರೆ, ಅದು ಆ ವಾಟರ್ ನ ಕಲೆಕ್ಟ್ ಮಾಡ್ಬಿಟ್ಟು ಅದರೊಳಗೆ ಸ್ವಲ್ಪ ಸುಣ್ಣ ಹಾಕಿ, ಮತ್ತೆ ಒಂದು ಸ್ಫಟಿಕ ಬರ್ತದೆ ಸ್ಫಟಿಕ, ಅದನ್ನ ಸ್ವಲ್ಪ ಹಾಕಿ ಬಿಟ್ಬಿಟ್ರೆ ಪ್ಯೂರ್ ವಾಟರ್ ಬರುತ್ತೆ. ಅದು ಆ ವಾಟರ್ನ ನಾನು ಪಾತ್ರೆ ಮತ್ತೆ ಬಟ್ಟೆ ತೊಳೆಯೋದಕ್ಕೆ, ಗಿಡಗಳಿಗೆಲ್ಲ ಹಾಕೋದಕ್ಕೆ ಉಪಯೋಗಿಸ್ತೀನಿ. ಆದ್ರೆ ಯಾರು ಮಾಡದೇ ಇಲ್ಲ ಸರ್, ಅದು ಏನಾಗ್ಬಿಡುತ್ತೆ, ತುಂಬಾ ಎಲ್ಲ ವೇಸ್ಟ್ ಮಾಡ್ಬಿಡ್ತಾರೆ. ಇದರಿಂದ ಪರಿಸರಕ್ಕೂ ನಮ್ಗೆ ಇದಾದಂಗ ಆಗ್ಬಿಡುತ್ತೆ, ಎಲ್ಲ ಜ್ಞಾನಿಗೆ ಹೋಗ್ಬಿಡುತ್ತೆ. ನೀರಿನ ಶಾರ್ಟೇಜ್ ಇರೋದ್ರಿಂದ ಅದು ಮಾಡೋದ್ರಿಂದ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಸವಿತಾ ಅವರು ನೀರಿನ ರಾಯಭಾರಿ, ಅವರು ಜಲಶಿಕ್ಷಣ ತಜ್ಞ ಅಂತ ಹೇಳ್ಬೋದು. ಅಂದ್ರೆ ಅವರು ಅದನ್ನು ವಾಸ್ತವಿಕವಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ, ಅನುಷ್ಠಾನ ಮಾಡಿ ಇನ್ನೊಬ್ಬರಿಗೆ ಮಾದರಿ ಆಗಿದ್ದಾರೆ. ಹೇಗೆ ನೀವು ಅವರ ಪ್ರಶ್ನೆಗೆ? ಸವಿತಾ ಅವರು ನಿಜಕ್ಕೂ ಕೂಡ ಒಂದು ದೊಡ್ಡ ಸಮಸ್ಯೆಗೆ ಸರಳ ಪರಿಹಾರ ಕಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಮನೆ ಮಟ್ಟದಲ್ಲೂ ಕೂಡ ತುಂಬಾ ಈ ವಾಟರ್ ಪ್ಯೂರಿಫೈಯರ್ ಹಾಕೊಂಡಿದ್ದಾರೆ, ಹಾಗೆ ಸರ್ಕಾರದಲ್ಲೂ ಕೂಡ ಈಗ ನೀರು ಘಟಕಗಳನ್ನ ಕುಡಿಯೋ ಶುದ್ಧ ನೀರು ಘಟಕಗಳನ್ನು ಹಾಕಿದ್ದಾರೆ. ಅಲ್ಲೆಲ್ಲಾನು ಕೂಡ ಸಾವಿರಾರು ಲೀಟರ್ ದಿವಸಕ್ಕೆ ಚರಂಡಿಗೆ ಹೋಗ್ತದೆ. ಹಾಗಾಗಿ ಸವಿತಾ ಅವರು ಏನು ಈ ಒಂದು ಮಾದರಿಯನ್ನು ಕಂಡುಹಿಡಿದಿದ್ದಾರೆ, ಇದನ್ನ ಇನ್ನು ಸ್ವಲ್ಪ ನಾವು ತಜ್ಞರ ಮಟ್ಟದಲ್ಲಿ ಎಲ್ಲ ನೋಡಿ ಅದನ್ನ ಪರಿಶೀಲನೆ ಮಾಡಿ ಎಲ್ರಿಗೂ ಕೂಡ ಇದರ ಬಳಕೆ ಬಗ್ಗೆ ಮಾರ್ಗದರ್ಶನ ಕೊಡುವುದು ತುಂಬಾ ಒಳ್ಳೆ ಸಲಹೆ. ಸರ್, ಈಗ ಮಲ್ಲಿಕಾರ್ಜುನ್ ಅವರೇ, ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂದ್ರೆ ಈ ಬೆಂಗಳೂರು ಜಲಮಂಡಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಒಂದು ಕಾರ್ಯಕ್ರಮಗಳು, ಮಳೆ ನೀರು ಸಂಗ್ರಹ ಮಾಡಲೇಬೇಕು ಅನ್ನುವಂಥದ್ದು ಕಡ್ಡಾಯ ಮಾಡಿದೆ. ಅದರಲ್ಲೂ ಮಾಡಲಿಲ್ಲ ಅಂತಂದ್ರೆ ದಂಡ ವಿಧಿಸ್ತೀರಿ ಅಂತ ಒಂದು ಮಹತ್ವದ ತೀರ್ಮಾನ ಕೂಡ ನಿನ್ನೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ಮಳೆ ನೀರು ಸಂಗ್ರಹ ಮಾಡಬೇಕು ಅಂತ ಮನಸ್ಸುಳ್ಳುವಂಥವ್ರು, ಮನಸ್ಥಿತಿ ಇರೋವಂಥವ್ರು, ತೀರ್ಮಾನ ಮಾಡಿರೋವಂಥವ್ರಿಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಇದನ್ನು ಹೇಗೆ ಮಾಡಬೇಕು, ಹೇಗೆ ಅನುಷ್ಠಾನಗೊಳಿಸಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಏನು ಎಲ್ಲಿ ಮಾಹಿತಿ ಸಿಗುತ್ತೆ ಅಂತ, ಎಲ್ಲಿ ಈ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಬಿಬಿಎಂಪಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ, ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಕೈಪಿಡಿಗಳನ್ನ ಪ್ರಕಟ ಮಾಡಿದೆ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಬೆಂಗಳೂರಲ್ಲಿರುವಂತ ಸುಮಾರು 500ಕ್ಕೂ ಹೆಚ್ಚು ಪ್ಲಂಬರ್ಗಳಿಗೆ ಇದ್ರ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅವರೊಂದು ಕೈಪಿಡಿಯನ್ನ ಪ್ರಕಟ ಮಾಡಿದ್ದಾರೆ, ನೀವು ಇದರಲ್ಲಿ ನೋಡಬಹುದು. ಅವರ ವೆಬ್ಸೈಟ್ ಅಲ್ಲೂ ಕೂಡ ಈ ಮಾಹಿತಿ ಸಿಗ್ತದೆ. ಇದರಲ್ಲಿ ಎಷ್ಟು ನಿವೇಶನಕ್ಕೆ ಎಷ್ಟು ಖರ್ಚು ಬರ್ತದೆ, ಇದು ಶೋಧಕಗಳನ್ನ ಹಾಕೊಳ್ಳೋದು ಹೇಗೆ, ಹಾಗೇನೆ ಯಾವ ನಿವೇಶನದಲ್ಲಿ ಇದನ್ನ ಮಾಡದಿದ್ರೆ ಏನೆಲ್ಲ ಸಮಸ್ಯೆ ಆಗ್ತದೆ, ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷ ಅಂತಂದ್ರೆ ಸುಮಾರು 500 ಜನ ಪ್ಲಂಬರ್ಗಳ ಅಂದ್ರೆ ತರಬೇತಿ ಹೊಂದಿರುವಂತ ಪ್ಲಂಬರ್ಗಳ ದೂರವಾಣಿ ಸಂಖ್ಯೆಯನ್ನ ಇದರಲ್ಲಿ ನಮೂದು ಮಾಡಿದ್ದಾರೆ. ಅವರ ವೆಬ್ಸೈಟ್ ಇದೆ, ವಿನ್ಯಾಸಗಳಿದ್ದಾವೆ, ಯಾವ ನಿವೇಶನಕ್ಕೆ ಯಾವ ರೀತಿ ಮಳೆ ನೀರು ಸಂಗ್ರಹಣೆ ಮಾಡ್ಕೋಬಹುದು ಅಥವಾ ಚಾವಣಿ ನೀರು ಸಂಗ್ರಹಣೆ ಮಾಡ್ಕೋಬಹುದು ಅಂತೇಳಿ
ನಿಜಕ್ಕೂ ಕೂಡ ಎಲ್ಲಾ ಬಿಬಿಎಂಪಿ ಕಚೇರಿಗಳಲ್ಲಿ ಇದು ಈ ಕೈಪಿಡಿ ಲಭ್ಯ ಇದೆ ಅಂತ ಹೋಗಿ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಗೊಳ್ಳಿ. ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಬೆಂಗಳೂರಲ್ಲಿ ತುಂಬಾ ಜನ ನಾವೆಲ್ಲ ಅಂತರ್ಜಾಲ ಬಳಕೆ ಮಾಡಿರೋದ್ರಿಂದ ವೆಬ್ಸೈಟ್ ಹೋದ್ರೂ ಕೂಡ ಎಲ್ಲ ಮಾಹಿತಿ ಲಭ್ಯ ಮಾಹಿತಿ ಲಭ್ಯ ಆಗತ್ತೆ. ಜೊತೆಯಲ್ಲಿ ನೀವು ಕೂಡ ಅಳವಡಿಸಿಕೊಂಡ್ರೆ ನಿಮಗೂ ಕೂಡ ಆದಾಯದಲ್ಲೂ ಕೂಡ ಅಂದ್ರೆ ನಿಮ್ಗೆ ನೀರಿನ ಬಿಲ್ ಬರುವಂತದ್ದು ಕೂಡ ಕಡಿಮೆ ಆಗತ್ತೆ, ದಂಡ ಕಟ್ಟೋದು ಕೂಡ ತಪ್ಪುತ್ತೆ ಅಂತ ಹೇಳ್ತಾ ಅಂದ್ರೆ ಬಿಬಿಎಂಪಿ ಕೈಗೊಂಡಿರುವಂತ ಅದರಲ್ಲೂ ಬಿಡಬ್ಲ್ಯೂಎಸ್ಎಸ್ಬಿ ಕೈಗೊಂಡಿರುವಂತ ಒಂದು ಮಹತ್ವದ ಒಂದು ಅಭಿಯಾನಕ್ಕೆ ನೀವು ಕೈ ಜೋಡಿಸಿದಂಗೆ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ ರಮಾಮಣಿ ಅವರೇ. ನಮಸ್ತೆ ಸರ್. ಕೇಳಿಯಮ್ಮ, ನಿಮ್ ಪ್ರಶ್ನೆ ಕೇಳಿ. ನಾವು ರೈತ ಮಂಡಳಿ, ಇದು ಹಳೆ ಕೊಳವೆ ಬಾವಿಗಳಲ್ಲಿ ಯಾವ ತರ ನೀರು ಇಂಗಿಸ್ಬೇಕು ಅಂತ ಮಾಹಿತಿ ಕೊಡ್ಬೇಕು. ಎರಡ ಮಾಹಿತಿ ತಜ್ಞರಿದ್ರೆ ನಮ್ಗೆ ಸ್ವಲ್ಪ ಚಿತ್ರದ ಮೂಲಕ ತಿಳಿಸ್ಕೊಡ್ಬೇಕು. ಓಕೆ, ಹೇಗೆ ಕೊಳವೆ ಬಾವಿ ರೀಚಾರ್ಜ್ ಮಾಡಕ್ ತುಂಬಾ ವಿಧಾನಗಳಿದಾವೆ. ಈ ಚಿತ್ರ ಮೂಲಕ ಸದ್ಯದ ಹೊತ್ತಿನಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೆ ಅಮ್ಮ, ನಾನು ಹೇಳ್ತೀನಿ ನಿಮ್ದು ಊರು ಯಾವ್ದು ಅಂತ. ದೇವನಹಳ್ಳಿ. ಈ ದೇವನಹಳ್ಳಿ ಸುತ್ತಮುತ್ತಲು ಬರುವಂತಹ ಗ್ರನೈಟಿಕ್ ರಾಕ್ ನಲ್ಲಿ ತಾವು ಸಾಧ್ಯ ಆದ್ರೆ ತಮ್ಮ ಬಾವಿ ಬೋರ್ವೆಲ್ ಸುತ್ತಮುತ್ತಲು ಒಂದು 2 ಅಡಿ ರೇಡಿಯಸ್ ನಲ್ಲಿ ಸ್ವಲ್ಪ ತೊಟ್ಟಿದ್ದು ಅಂದ್ರೆ ಆಳವಾದಂತಹ ಹಳ್ಳ ತೊಡಬೇಕಾಗತ್ತೆ. ಅದರಲ್ಲಿ ಜಲ್ಲಿ ಮತ್ತು ಮಳಲು ಹಾಕೊಂಡು ಬೇರೆ ಕಡೆಯಿಂದ ಬಂದ ನೀರನ್ನು ಅಲ್ಲಿ ಬಿಟ್ಟರೆ ಅಂತರ್ಜಲವನ್ನು ಗ್ರೌಂಡ್ ವಾಟರ್ ಡೈರೆಕ್ಟ್ ಆಗಿ ಬೋರ್ವೆಲ್ಗೆ ಮರುಪೂರ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಇದು ಒಂದು ತರ. ಇನ್ನೊಂದು, ಈಗ ಬಳಕೆ ಇಲ್ಲದಂತಹ ಬೋರ್ವೆಲ್ಗಳಲ್ಲಿ ಅಂತಂದ್ರೆ ಡೈರೆಕ್ಟ್ ಆಗಿ ಅದನ್ನ ಬೋರ್ವೆಲ್ಗೆ ನೀರನ್ನು ಬಿಟ್ಬಿಡುವಂತಹದ್ದು. ಎರಡು ಅವಕಾಶ ಇರುತ್ತೆ. ಈಗ ಒಂದು ವೇಳೆ ತಾವು ಅದನ್ನ ಬಳಕೆ ಮಾಡುತ್ತಿದ್ದಂತಹ ಬೋರ್ವೆಲ್ ಆಗಿದ್ದಿದ್ರೆ ಸುತ್ತಮುತ್ತಲು 1.5 ಅಡಿ ರೇಡಿಯಸ್ ನಲ್ಲಿ ಇಲ್ಲಿ ಚಿತ್ರ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಬಂತು ಚಿತ್ರ. ಈ ತರ ಮಾಡಿಕೊಂಡು ಅದರಲ್ಲಿ ಗ್ರಾವೆಲ್ಸ್ ಅಂದ್ರೆ ಈ ಕಲ್ಲು, ದೊಡ್ಡ ದೊಡ್ಡ ಕಲ್ಲುಗಳು, ಕೆಲವು ಇದ್ದಲಿ, ಆಮೇಲೆ ಇದು ಸ್ವಲ್ಪ ಉಸುಕನ್ನು ಹಾಕಿದಾಗ ಆಮೇಲೆ ಅದಕ್ಕೆ ನೀರು ಬರುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಈ ಗದ್ದೆಗಳಲ್ಲಿ ಬಂದಂತದ್ದು ಬೇರೆ ಕಡೆಯಿಂದ ಬಂದ ನೀರನ್ನ ಆದಷ್ಟು ಶುದ್ಧೀಕರಣ ಮಾಡಬೇಕು. ಮೊದಲು ಆ ನೀರು ಒಂದು ಸ್ಯಾಂಡ್ ಮೂಲಕ ಹೋಗಿ ಅಲ್ಲಿಂದ ಪಾಸ್ ಆಗಿ ಇಲ್ಲಿ ಬಿದ್ರೆ ಸಿಲ್ಟ್ ಆಗಲ್ಲ. ಯಾಕಂದ್ರೆ ಅಂತರ್ಜಲ ಏನಾಗುತ್ತೆ, ಭೂಮಿಯ ಆಳದಲ್ಲಿ ಮೈನರ್ ಫ್ರಾಕ್ಚರ್ಸ್ ಅಂತ ಇರ್ತವೆ. ಆ ಫ್ರಾಕ್ಚರ್ಸ್ ಕ್ಲಾಗ್ ಆಗ್ಬಿಟ್ರೆ ಶ್ವಾಸ ಕಟ್ಕೊಂಡಂಗೆ ನೀರು ಮಾಡಿದ್ದು ಪ್ರಯೋಜನ ಆಗಲ್ಲ. ಹಾಗಾಗಿ ಅಲ್ಲಿ ನಾವು ಹೇಳ್ತೀವಿ ಆದಷ್ಟು ಮಟ್ಟಿಗೆ ಸಿಲ್ಟ್ ಅನ್ನ ತೆಗೆದು ಬರುವಂತಹ ಒಂದು ವ್ಯವಸ್ಥೆ ಮಾಡಿ ಮೊದಲು ಒಂದು ಜಾಗದಲ್ಲಿ ಅದನ್ನ ಶೇಖರಿಸಿ ನಂತರ ಬೋರ್ವೆಲ್ಗೆ ಆ ಸುತ್ತಮುತ್ತಲಿನ ಕೊಳ್ಳ ಪ್ರದೇಶದಲ್ಲಿ ಅದನ್ನ ನೀರು ಬಿಟ್ರೆ ಅಂತರ್ಜಲ ಮರುಪೂರ್ಣ ಆಗುತ್ತೆ. ಆಮೇಲೆ ಇನ್ನೊಂದು, ಕೊಳವೆ ಬಾವಿ ವಿಫಲವ ಕೊಳವೆ ಬಾವಿನ ಅರ್ಧ ತೆಗೆದು ಅದಕ್ಕೆ ಜಾಲರ ಅಳವಡಿಸಿ ಸಣ್ಣ ಸಣ್ಣ ಕಲ್ಲುಗಳನ್ನೆಲ್ಲ ಹಾಕಿ ನೀರು ಹರಿಯುವಂತ ರೀತಿಯಲ್ಲಿ ಮಾಡುವಂತದ್ದು ಕೂಡ ಇದು ಕೂಡ ಕೊಳವೆ ಬಾವಿ ಜಲಮರುಪೂರ್ಣ ವಿಧಾನ. ಇದು ಕೂಡ ಬಹಳ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ತಾ, ಸೊ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ನೀವು ಅದನ್ನ ನೋಡಿ ನೀವು ಮಾಡಬಹುದು ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಇದೆ. ನಾಗಣ್ಣ ಗೌಡ ಪಾಟೀಲ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಪಾಟೀಲ್ರೆ. ಕೇಳಿ ಪಟೇಲ್ರೆ, ನಿಮ್ ಪ್ರಶ್ನೆ. ನಮ್ದು ಅದೇ ಬೋರ್ವೆಲ್ 20-25 ವರ್ಷ ಹಿಂದೆ ಕಳಿಸಿದ್ದವರು. ಒಂದ್ಸಲ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಅಲ್ಲಿಗೆ ಪೂರ್ತಿ ಡೈರೆಕ್ಟ್ ಬೋರ್ವೆಲ್ ಕೊಟ್ಟಿದ್ದೇವೆ. ಅದ್ರ ಜೊತೆ ಏನಾಗಿತ್ತು ಅಂತಂದ್ರೆ ಮೇಲೆ ಮಳೆಗೆ ರೂಪ ಸ್ವಲ್ಪ ಡ್ಯಾಮೇಜ್ ಬಂತು. ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಈಗ ಅದನ್ನ ಬಂದ್ ಮಾಡಿದ್ದೀವಿ. ರಿಚಾರ್ಜ್ ಆಗಿತ್ತು ನಮ್ದು, ಈಗ ಮತ್ತೆ ಬಹಳ ಸಮಸ್ಯೆ ಆಗಿದೆ. ಈಗ ಅಲ್ಲಿ ಜಾಗ ಕಡಿಮೆ ಅದ, ಬಟ್ ಬಾದು ನಮ್ದು ಪ್ಲಾಟ್ ಇದೆ. ಆ ಪ್ಲಾಟ್ ಇದ್ರೊಳಗೆ ಈ ಸುತ್ತ ಮಾಡ್ಕೊಳಕ್ ಆಗಲ್ಲ, ಅದ್ರ ಬಂದ್ ಸೈಡ್ ಮಾಡ್ಕೊಳಕ್ ಸಾಧ್ಯ. ಪ್ರಶ್ನೆ ಅರ್ಥ ಆಗಿದೆಯಾ? ಅರ್ಥ ಆಯ್ತು, ಅರ್ಥ ಆಯ್ತು. ತಾವು ಗುಲ್ಬರ್ಗ ಅಂತಂದ್ರೆ ಗುಲ್ಬರ್ಗ ನಗರದಲ್ಲ ಅಥವಾ ಸುತ್ತಮುತ್ತಲ ಯಾವ ಊರ ಹತ್ರ ಇದೆ ಅಂತ ಮತ್ತೆ ಸ್ವಲ್ಪ ನೇರವಾಗಿ ಹೇಳಬಹುದು ನಾನು. ನಾಗಣ್ಣವ್ರೆ, ಹಲೋ. ಓಕೆ, ಯಾವ ಊರು, ಯಾವ ಪ್ರದೇಶ ನಿಮ್ದು ಗುಲ್ಬರ್ಗ ಬಳಿ ಅಂತ? ಸರಿ, ಅಲ್ಲಿ ಬಂದ್ರು ಒಂದು ಜಾಗ, ಸುತ್ತಮುತ್ತಲು ಜಾಗ ಇಲ್ಲದೋದ್ರೂ ಪರವಾಗಿಲ್ಲ, ಒಂದು ಕಡೆಯಿಂದ ಮಾಡ್ಕೊಂಡ್ರು ಅವಕಾಶ ಇದೆ. ಗುಲ್ಬರ್ಗದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆ ಬೇರೆ ನಾವು ಅಲ್ಲಿ ಬೆಸಾಲ್ಟ್ ಶಿಲೆಗಳು ಅಂತ ಹೇಳ್ತೀವಿ. ಮೇಲೊಂದು 30 ಅಡಿ ಖಾಲಿ ಇರಬಹುದು, ಮಣ್ಣಿನ ಅಂಶ ಇರ್ತದೆ. ನಂತರ ಬೇರೆ ಬೇರೆ ಪದರು ಪದರು ಶಿಲೆಗಳು ಇರ್ತವೆ. ಅಲ್ಲಿ ನಾವು ನೀರು ಬಿಟ್ಟಾಗ ಸರಾಸರಿ ಮರುಪೂರ್ಣ ಆಗುವಂತ ಅವಕಾಶ ಚೆನ್ನಾಗಿದೆ. ಸುತ್ತಮುತ್ತಲು ಜಾಗ ಇಲ್ಲ ಅಂತ ಹೇಳಿ ಒಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ತರದಲ್ಲಿ ಜಾಗ ಇದ್ರೂ ಅದಕ್ಕೆ ಮಾಡ್ಕೊಳ್ಬಹುದು, ಮಾಡೋದಕ್ಕೆ ಅವಕಾಶ ಹೇಳ್ತಾ ಇದ್ದೀರಾ. ಸರಿ, ಈಗ ಮಲ್ಲಿಕಾರ್ಜುನ್ ಅವರೇ, ಈ ಒಂದು ಈ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಒಂದು ಆಸಕ್ತಿ ಹೊಂದಿದ್ದಾರೆ, ಮಾಡಬೇಕು ಅಂತ ಒಂದು ಮನಸ್ಥಿತಿನೂ ಕೂಡ ಹೊಂದಿದ್ದಾರೆ. ಆದ್ರೆ ಅದಕ್ಕೆ ಸೂಕ್ತ ತಂತ್ರಜ್ಞಾನ ಇಲ್ಲ ಅನ್ನುವಂತ ಕೊರಗು ಸಾಕಷ್ಟು ಜನಕ್ಕಿದೆ. ಅದು ತಂತ್ರಜ್ಞಾನ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, BWSSB ಹೋದ್ರೆ ನಿಮ್ಗೆ ಸಿಗತ್ತೆ ಅಂತ. ಸೊ ಇದೆ BWSSB ಮಾದರಿಯಲ್ಲಿ ಕರ್ನಾಟಕ ನೀರು ಸರಬರಾಜು ಮಂಡಳಿ ಈ ತರದ ಏನಾದ್ರೂ ಒಂದು ಮಳೆ ನೀರು ಸಂಗ್ರಹಕ್ಕೆ ವಿಶೇಷವಾಗಿ ಏನಾದ್ರು ಕಾರ್ಯಕ್ರಮಗಳನ್ನು ರೂಪಿಸಿದ್ಯಾ ಅಂತ?
ತುಂಬಾ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅವು ಅಂದ್ರೆ ವಿಶೇಷವಾಗಿ ತರಬೇತಿಗಳು, ಹಾಗೆ ಅವರಿಗೆ ಮಾಹಿತಿ ಕೈಪಿಡಿಯನ್ನು ಕೊಡುವಂಥದ್ದು, ಮತ್ತೆ ಮಾಧ್ಯಮಗಳ ಮೂಲಕ ಅವರಿಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡುವಂಥದ್ದು, ಮತ್ತೆ ನೇರವಾಗಿ ಹೋಗಿ ಅವರಿಗೆ ಸಂಪರ್ಕ ಮಾಡಿದರೆ ತಾಂತ್ರಿಕ ಮಾಹಿತಿಯನ್ನು ಕೂಡ ಅವರು ಒದಗಿಸ್ತಾರೆ ನಿಮಗೆ. ಅಂದರೆ ಯಾರಾದರೂ ಇಂಜಿನಿಯರನ್ನ ನಿಮಗೆ ಸ್ಪಾಟ್ಗೆ ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ಆ ಒಂದು ವ್ಯವಸ್ಥೆನೂ ಕೂಡ ಇದೆ. ಹಾಗಾಗಿ ಈಗಂತೂ ಅಂತರ್ಜಾಲಗಳಲ್ಲಿ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ತುಂಬ ಮಾಹಿತಿ ಸಿಗ್ತದೆ, ಅದನ್ನು ಕೂಡ ನಾವು ಬಳಸ್ಕೋಬಹುದು. ಮತ್ತೆ ಈ ಇಲಾಖೆಗಳಿಗೆ ಹೋಗಿ ಕೂಡ ಆ ಮಾಹಿತಿಯನ್ನು ತಗೋಬಹುದು. ಸೊ ಒಂದು ಇಲ್ಲಿ ಮನೆ ಕಟ್ಟೋದಕ್ಕೆ ಮುಂಚೆ ಮಳೆ ನೀರು ಸಂಗ್ರಹದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳುವಂಥದ್ದು, ಯಾಕೆಂದರೆ ಇದು ಬಹಳ ಮುಖ್ಯ. ಆಮೇಲೆ ಮನೆ ಕಟ್ಟಾದ್ಮೇಲೆ ಅದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ, ಸ್ಥಳ ಇಲ್ಲ, ಸ್ಥಳಾವಕಾಶದ ಕೊರತೆ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಭವಿಷ್ಯದಲ್ಲಿ ನಾವು ಮನೆ ಅಂದ್ರೆ ನಮ್ಮ ಮನೆ ಮೇಲೆ ಬೀಳುವಂತ ನೀರನ್ನೇ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ತಂತ್ರಜ್ಞಾನ ನೋಡಿ ಬೆಂಗಳೂರಲ್ಲಿ ಬಹಳಷ್ಟು ಕಡೆ ಅಳವಡಿಸಿಕೊಂಡಿದ್ದಾರೆ, ತುಂಬಾ ತುಂಬಾ ಕಟ್ಟಡಗಳಲ್ಲಿ ಆಗಿದೆ. ನೀವು ಇನ್ನೊಂದು ಏನಂತಂದ್ರೆ, ಯಾರಾದ್ರೂ ಹೊಸದಾಗಿ ಅನುಮಾನಗಳಿದ್ದರು ಅಂದ್ರೆ ಅದ್ರ ಹೊಸದಾಗಿ ಇದ್ರ ಬಗ್ಗೆ ಮಾಡಬೇಕು ಅಂತನ್ನೋರು ಅಕ್ಕಪಕ್ಕದ ಸ್ನೇಹಿತರನ್ನ ಅಂದ್ರೆ ಇದ್ರ ಬಗ್ಗೆ ಈಗಾಗಲೇ ಕೈಗೊಂಡಿರೋಂಥ ಹೋಗಿ ಭೇಟಿ ಮಾಡಿ ನಿಮ್ಮ ಅನುಮಾನಗಳನ್ನ ಬಗೆಹರಿಸ್ಕೋಬಹುದು. ತುಂಬಾ ಸಿಗ್ತದೆ ಇದ್ರ ಬಗ್ಗೆ ಮಾಹಿತಿ. ನಮ್ಮ ಸ್ನೇಹಿತರು ಮಾಡಿರ್ತಾರೆ, ನೆಂಟರಿಸ್ಟ್ ಮಾಡಿರ್ತಾರೆ, ಅಥವಾ ಬೇರೆ ಯಾರೋ ಮಾಡಿದ್ರೆ ಅವ್ರ ಮಾಹಿತಿ ಎಲ್ಲ ಸಿಗ್ತದೆ ಬೇರೆ ಬೇರೆ ಕಡೆ. ಮತ್ತೆ ಬಿಬಿಎಂಪಿಲು ಕೂಡ ಅಳವಡಿಸಿಕೊಂಡಿರೋ ಮಾಹಿತಿಯನ್ನು ಅವರು ಪಡೆಯಲಿ. ಅವ್ರ ಹತ್ರ ಗರಿಷ್ಠ 25,000 ಖರ್ಚಾಗತ್ತೆ, ಅಂದ್ರೆ ತುಟ್ಟಿ ಕಟ್ಟೋದು ಅಂತ ಅಂದ್ರೆ, ಇಲ್ಲ ಅಂದ್ರೆ ಕನಿಷ್ಠ 15,000 ಒಳಗಡೆ ಈ ಒಂದು ಕೆಲಸ ಆಗತ್ತೆ ಅಂತ ಹೇಳ್ತಾ ದೀಪಕ್ ಶಿವಮೊಗ್ಗದಿಂದ ನಮ್ ಜೊತೆ ಇದ್ದಾರೆ, ಕರೆ ಮಾಡಿದ್ದಾರೆ. ನಮಸ್ತೆ ದೀಪಕ್ ಅವರೇ, ಕೇಳಿ ಕೇಳಿ ದೀಪಕ್ ಪ್ರಶ್ನೆ ಕೇಳಿ. ಏನಿಲ್ಲ, ಈಗ ನಾವು ಶಿವಮೊಗ್ಗದಲ್ಲಿ ಸೋಲಾರ್ ಹಾಕೊಂಡ್ರೆ ಡಿಸ್ಕೌಂಟ್ ಕೊಡ್ತಾರೆ ಮಂತ್ಲಿ ಬಿಲ್ ಅಲ್ಲಿ. ಆದ್ರೆ ಇದು ಕಾರ್ಪೊರೇಷನ್ ಅಲ್ಲಿ ಈಗ 2 ಮಂತ್ ಟೈಮ್ ಕೊಟ್ಟಿರ್ತಾರೆ ನಮಗೆ ಕಾರ್ಪೊರೇಷನ್ ಅಲ್ಲಿ ಅಮೌಂಟ್ ಕಟ್ಟಕ್ಕೆ, ಅವಾಗ 5% ಡಿಸ್ಕೌಂಟ್ ಕೊಡ್ತಾರೆ. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಆತರ ಏನಾದ್ರೂ ಮಾಡಿದ್ರೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಪ್ರೋತ್ಸಾಹದನ್ನ ಪ್ರೋತ್ಸಾಹ ಕೊಡುವಂತದ್ದು, ಉತ್ತೇಜನ ಕೊಡುವಂತದ್ದು ಅಂತ ಹೇಳ್ತಾ ಇದಾರೆ ವಿಘ್ನೇಶ್. ಇಲ್ಲಿ ನಾನು ಇದು ತಮ್ಮ ಅಭಿಲಾಷೆ ತುಂಬಾ ಸೂಕ್ಷ್ಮವಾಗಿ ಇದೆ ಮತ್ತು ಕೇಳುವಂತದ್ದು ಅದನ್ನು ಕನ್ಸಿಡರ್ ಮಾಡುವಂತದ್ದು. ಆದ್ರೆ ಜನಸಾಮಾನ್ಯರಲ್ಲಿ ಎಲ್ಲರಿಗೂ ನಾನು ಹೇಳುವಂತದ್ದು ಅಂತಂದ್ರೆ, ಎಲ್ಲಿ ತನಕ ನಮ್ಮಲ್ಲಿ ನಮಗೆ ಬದ್ಧತೆ ಮತ್ತೆ ಹೊಣೆಗಾರಿಕೆ, ನಮಗೆ ಬೇಕಾದಂತ ನೀರನ್ನ ನಾವು ಬಳಸಿ ಬೆಳೆಸಿ ಅಂತ ಹೇಳುವಂತದ್ದು ಅನಿವಾರ್ಯತವಾಗಿ ಬರಲ್ವೋ, ಅಲ್ಲಿವರೆಗೆ ನಾವು ಮತ್ತೊಬ್ಬರು ನೋಡ್ತಾನೆ ಇರ್ತೀವಿ. ದಯವಿಟ್ಟು ತಪ್ಪು ತಳ್ಕೊಬೇಡಿ. ಒಂದು ಎನ್ಕರೇಜ್ಮೆಂಟ್ ಅಂದ್ರೆ ಏನು ಇಲ್ಲದ ಹೊತ್ತಿನಲ್ಲಿ ಒಂದ್ ಏನೋ ಕೊಡ್ತಾರೆ ಅಂತಂದಾಗ ಒಂದು ಆಸಕ್ತಿ ಜನರಲ್ಲಿ ಮೂಡತ್ತೆ ಹೇಳೋ ದೃಷ್ಟಿಯಿಂದ ನಾವು ಹೇಳ್ಬೋದು ಒಂದು ಸಬ್ಸಿಡಿ ಕೊಡುವಂತದ್ದು. ಆದ್ರೆ ಮನೆಯಲ್ಲಿ ನೀರು ಬಳಕೆಯನ್ನ ಪುನರ್ ಬಳಕೆ ಮಾಡುವಂತ ಬದ್ಧತೆ ಇದ್ದಾಗ ಆ ಸಬ್ಸಿಡಿ ಅವಶ್ಯಕತೆನೆ ಇಲ್ಲನೂ ಅನ್ಸುತ್ತೆ, ಅದರಲ್ಲೇ ಉಳಿತಾಯ ಆಗತ್ತೆ. ಅದರಲ್ಲೇ ಉಳಿತಾಯ ಆಗತ್ತೆ. ಈ ತರದ ಅಂದ್ರೆ ಪ್ರೋತ್ಸಾಹ ಉತ್ತೇಜನ ಕೊಡುವಂತದ್ದು, ಈ ರೀತಿ ಮಾಡುವಂತದ್ದು ಅವಕಾಶ ಇದೆ ಅಂತ ಹೇಳ್ತಾ ಈಗ ಉಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ ಅವರೇ, ಕೇಳಿ ಅಮ್ಮ ನಿಮ್ ಪ್ರಶ್ನೆ ಕೇಳಿ. ಈ ನಮ್ಗೆ ಎಲ್ಲಾ ಹಳ್ಳಿಗಳಲ್ಲಿ ಈ ಮಳೆ ನೀರನ್ನ ಹಾಗೆ ಹರಿಸಿರುತ್ತೆ ಸರ್. ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯತ್ ವತಿಯಿಂದ ಈ ಪ್ರತಿ ಮನೆಗಳಿಗೆ ಈ ಕಾಟಗಳಿಗೆ ಪ್ರಣಾಳಿಕೆಗಳನ್ನ ಬೇರಿಸಿ ಹಾಗೆ ನಡಕೆ ಹಾಕಿ ಭೂಮಿಯನ್ನು ಹುಟ್ಟಿಕೊಳ್ತೀವಿ ಸರ್. ಓಕೆ ಸರ್, ಯಾಕಂದ್ರೆ ಎಲ್ಲ ತುಂಬಾ ಆ ಕಡೆ ನೆಡಿದ್ರೆ ಅಂತೂ ಆ ಕಡೆ ನೀರೇ ಬರಲ್ಲ ಸರ್. ಆಮೇಲೆ ಈ ಕಡೆ ಬರುತ್ತೆ ಅಡ್ಡಿಯಿಂದ. ಆದ್ರೆ ಏನಿದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಅಲ್ಲ, ಇದು ಇದು ನಮ್ಮಲ್ಲಿ ಸಹಜವಾಗಿ ಗ್ರಾಮ ಪಂಚಾಯತಲ್ಲಿ ಇತ್ತೀಚೆಗೆ ಬಂದಂತ ಕೆಲವು ಈ ಮಹಾತ್ಮ ಗಾಂಧಿ ಅಂತೇಳಿ ಮನ್ರೇಗಾ ಅಂತ ಹೇಳ್ತಾರಲ್ಲ, ಅದರಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲೂ ಅಂತರ್ಜಲ ಪುನರ್ ಉಜ್ಜೀವನಗೊಳಿಸುವಂತದ್ದಾಗಲಿ ತುಂಬಾ ಕಾರ್ಯಕ್ರಮಗಳಿದಾವೆ ಗ್ರಾಮ ಪಂಚಾಯತಿ ವತಿಯಿಂದ. ಪ್ರತಿ ವರ್ಷ ಕೆಲವು ಹಳ್ಳಿಗಳಲ್ಲಿ ಇದನ್ನ ನಡೆಸ್ತಾನೆ ಇರ್ತಾರೆ. ಹಾಗಾಗಿ ಅದನ್ನ ಯಾವ್ದು ಮಾಡಬೇಕು ಅಂತ ಹೇಳೋದನ್ನ ಹಳ್ಳಿಯವರು ಮನಗಂಡ್ಕೊಂಡು ಈ ತರ ಮಾಡ್ತೀವಿ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅದಕ್ಕೆ ಅನುದಾನ ಕೊಡುವಂತ ವ್ಯವಸ್ಥೆ MNRAG ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಇದ್ದೇ ಇದೆ, ಮಾಡಬಹುದು. ಗ್ರಾಮ ಪಂಚಾಯತಿಯಲ್ಲಿ ಟರಾವ್ ಪಾಸ್ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿ ಇದನ್ನು ಜಾರಿಗೊಳಿಸಬಹುದು ಅಂತ. ಸರ್, ಈಗ ನೀರು ಸಂಗ್ರಹಣೆ ಮಾಡೋದ್ರಿಂದ ಆಗುವಂತ ಅನುಕೂಲಗಳೇನು ಸರ್, ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಯಾಕೆಂತಂದ್ರೆ ನೀರು ಬಹಳ ಮುಖ್ಯ, ನಾವು ನೀರು ಬಂದಿಲ್ಲ ಅಂತಂದ್ರೆ ನಾವು ಜಲಮಂಡಳಿಯವರನ್ನ ನಾವು ಇದು ಮಾಡ್ತೀರಿ, ಅವರನ್ನ ಟೀಕೆ ಮಾಡ್ತೀರಿ. ಸೊ ಈ ರೀತಿ ಎಲ್ಲ ಸಾಕಷ್ಟು ಎಲ್ಲ ಇರೋದ್ರಿಂದ ನೀರು ನಮಗೆ ಮುಖ್ಯ, ನೀರು ವಿಚಾರದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು.
ಇಲ್ಲ ಪರಾವಲಂಬಿಗಳಾಗಿ ಎಷ್ಟು ದಿವಸ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ನೀರು ಸಂಗ್ರಹಣೆ ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳಿದ್ರಿ. ಈಗ ನೀರೇ ನಮಗೆ ಜೀವ ಜಲ, ಬಹುಶಃ ನಮ್ಮ ಎಲ್ಲರೂ ಎಲ್ಲ ವೀಕ್ಷಕರು ಅದನ್ನ ಒಪ್ತಾರೆ ಅಂತ ಅಂದ್ಕೊಳ್ತೀವಿ. ಪ್ರತಿಯೊಂದಕ್ಕೂ ಕೂಡ ನೀರು ತುಂಬಾ ಅವಶ್ಯಕ. ಈಗ ಸುಮಾರು ನಮ್ಮ ಇಡೀ ವಿಶ್ವದ ಜನಸಂಖ್ಯೆ ಅಥವಾ ನಮ್ಮ ಕರ್ನಾಟಕದ ಜನಸಂಖ್ಯೆ ತಗೊಂಡ್ರೆ ನೀವು ಇರೋಂಥ ಅಂತರ್ಜಾಲ ಆಗಲಿ ಅಥವಾ ನದಿಗಳ ನೀರಾಗಲಿ ನಮ್ಮ ನೀರಿನ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಉಚಿತವಾಗಿ ನಮಗೆ ಮಳೆ ನೀರು ಸಿಗ್ತದೆ, ಅದನ್ನು ಸಂಗ್ರಹಣೆ ಮಾಡಿಟ್ಕೊಂಡ್ರೆ ನಮ್ಮ ಕೈಯಾಳತಲ್ಲಿ ಇರ್ತದೆ ನೀರು ಯಾವಾಗಲೂ ಕೂಡ. ನಾವು ಇನ್ನೊಬ್ಬರ ಮೇಲೆ ಅದನ್ನು ಅವಲಂಬಿಸಬೇಕಾಗಿಲ್ಲ. ನೀವು ನೋಡ್ಬೋದು, ನಾವು ಈಗ ಬೆಂಗಳೂರೇ ತಗೊಂಡ್ರೆ 100 ಕಿಲೋಮೀಟರ್ ದೂರದಿಂದ ನಮಗೆ ನೀರು ಬರ್ತದೆ ಕಾವೇರಿಯಿಂದ. ಅಂದರೆ 1500 ಅಡಿ ತಗ್ಗು ಪ್ರದೇಶದಲ್ಲಿ ಇದೆ ಕಾವೇರಿ ನದಿ. ಅಂದರೆ 1500 ಅಡಿ ಎತ್ತರಕ್ಕೆ ನಾವು ನೀರನ್ನು ಪಂಪ್ ಮಾಡ್ತಾ ಇದ್ದೀವಿ. ಆದರೆ ನಾವು ಅದನ್ನ ಯಾವ ರೀತಿ ಬಳಸ್ತಾ ಇದ್ದೀವಿ ಅಂತಂದರೆ ಅದನ್ನ ಆ ಫಿಲ್ಟರ್ ಆಗಿರೋಂಥ ನೀರನ್ನು ಆ ಕಾರ್ ತೊಳಿಲಿಕ್ಕೆ ಅಥವಾ ವೇಸ್ಟ್ ಮಾಡಲಿಕ್ಕೆ, ಮತ್ತು ನಲ್ಲಿನ ಬಿಟ್ಕೊಂಡು ಹಲ್ಲುಜ್ಜೋಂಥದ್ದು, ಶವರಲ್ಲಿ ಕಮೋಡ್ಗಳಲ್ಲಿ ತುಂಬ ನೀರನ್ನು ನಾವು ವೇಸ್ಟ್ ಮಾಡ್ತೀವಿ. ಅಂದರೆ ಆ ನೀರಿನ ಮೌಲ್ಯ, ಅದರ ಒಂದು ಬೆಲೆ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಇದರ ಬಗ್ಗೆ ನಾವು ಗಮನಿಸಬೇಕು. ನೀರನ್ನು ಸಂಗ್ರಹಣೆ ಮಾಡಿಟ್ಕೊಂಡ್ರೆ ಯಾರ ಮೇಲೂ ಕೂಡ ನಾವು ಅವಲಂಬಿತರಾಗುವಂತ ಒಂದು ಪ್ರಮೇಯನೇ ಬರೋದಿಲ್ಲ. ಮತ್ತೆ ಮಕ್ಕಳಿಗೆ ಅದನ್ನ ನಾವು ಕಲಿಸ್ತಾ ಹೋಗ್ಬೇಕು. ಜಲಶಿಕ್ಷಣ ಬಹಳ ಮುಖ್ಯ ಅಂತ. ಸರಿ, ಈಗ ನಾವು ನೋಡ್ತಾ ಇದ್ದೇವೆ ಈ ನದಿಗಳಲ್ಲೂ ಕೂಡ, ಅಂದ್ರೆ ಮಳೆ ಬೀಳೋ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ, ನದಿಗಳಲ್ಲಿ ನೀರು ಹರಿಯುವಂತದ್ದು ಕೂಡ ಕಡಿಮೆ ಆಗ್ತಾ ಇದೆ, ನೀರಿನ ಹರಿವು ಕಡಿಮೆ ಆಗ್ತಾ ಇರೋದ್ರಿಂದ ಒಂದ್ ರೀತಿ ಭವಿಷ್ಯದಲ್ಲಿ ನಮ್ಗೆ ನೀರು ಸಿಗುತ್ತಾ ಇಲ್ಲ ಅನ್ನೋಂತ ಒಂದು ಆತಂಕ ಇದೆ. ಸೊ ಈ ಆತಂಕಕ್ಕೆ ಈ ನಮ್ಮ ಮಳೆ ನೀರು ಸಂಗ್ರಹ ಎಷ್ಟರ ಮಟ್ಟಿಗೆ ಪರಿಹಾರ ಅಂತ ಕೊನೆಯ ಮತ್ತು ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಸರ್, ಇದು ನೀರು ಅಂದ್ರೆ ಇದು ರಿಸೋರ್ಸ್, ನ್ಯಾಚುರಲ್ ರಿಸೋರ್ಸ್, ರಿನ್ಯೂವೇಬಲ್ ಬಟ್ ಫೈನೈಟ್ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲಿಯ ತನಕ ನಮ್ಮಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಕೆರೆ ಪ್ರದೇಶಗಳು ಅವನ್ನ ನಾವು ರಿಟೈನ್ ಮಾಡುವಂತ ಒಂದು ಬದ್ಧತೆ ನಮ್ಮಲ್ಲಿರಲ್ವೋ, ಎಲ್ಲಿವರೆಗೆ ನಾವು ನಮ್ಮ ಬಳಸಿದ ನೀರನ್ನ ರೀಸೈಕಲ್ ಮಾಡಲ್ವೋ, ರೀಯೂಸ್ ಮಾಡಲ್ವೋ, ಎಲ್ಲಿವರೆಗೆ ನಾವು ರಿಜುವಿನೇಟ್ ನಮ್ಮ ಟ್ಯಾಂಕ್ಸ್ಗಳನ್ನ ಅದನ್ನ ಹಾಳು ಮಾಡಿಕೊಂಡೇ ಕೂತಿದ್ದೇವೆ ಬಿಟ್ರೆ ಇನ್ನೊಬ್ಬರು ಬಂದು ರಿಪೇರಿ ಮಾಡಿರುವಂತ ಆ ಒಂದು ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳೋ, ಬದಲಾವಣೆ ಮಾಡ್ಕೊಳ್ಳಲ್ವೋ, ಎಲ್ಲಿವರೆಗೆ ಎಲ್ಲರಿಗೂ ನಮ್ಮ ನೀರು ನಮ್ಗೆ ಸಿಗತ್ತೆ, ಪುಕ್ಕಟೆ ಸಿಗತ್ತೆ ಅಂತ ಹೇಳುವಂತ ಭಾವನೆ ಹೊರಟೋಗಿ ಇದು ನನಗೆ ಕುಡಿಲಿಕ್ಕೆ ಬೇಕು ಬದುಕಲಿಕ್ಕೆ ಬೇಕು ಅಂತ ಭಾವನೆ ಬರಲ್ವೋ, ಅಲ್ಲಿ ತನಕ ನೀರಿನ ಒಂದು ಸಮಸ್ಯೆ ಯಾವತ್ತೂ ಉಳ್ಕೊಂಡಿರುತ್ತೆ. ದೋ ಇಟ್ಸ್ ಎ ರಿನ್ಯೂವಬಲ್ ರಿಸೋರ್ಸ್ ಬಟ್ ಫೈನೈಟ್. ನಮ್ಮ ಹೊಣೆಗಾರಿಕೆ ಬಹಳ ಮುಖ್ಯ. ಅಂದ್ರೆ ನಮ್ಮ ಕೈಗೆಟಕೋ ದರದಲ್ಲಿ, ಕೈಗೆಟಕೋ ರೀತಿಯಲ್ಲಿ ತಂತ್ರಜ್ಞಾನಗಳಿದ್ದಾವೆ, ಕೈಗೆಟಕೋ ದರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅನುಷ್ಠಾನಗೊಳಿಸಬಹುದು ಅಂತ ಹೇಳ್ತಾ ಇದ್ದೀರಾ. ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳ ಅಮೂಲ್ಯ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಮ ಧನ್ಯವಾದ.